ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಜಮನವ್ರತಾಃ. ಮುಖೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೇ ರಾಜರಾಜಾಯತೇ ರಿಕ್ತೋ ರಾಘವೇಂದ್ರಂ ತಮಾಶ್ರಿಯೇತ್. ಮಂತ್ರಾಲಯ ಪ್ರಭುಗಳ ದಿವ್ಯ ಸನ್ನಿಧಾನದಲ್ಲಿ ನಿತ್ಯ ಕರ್ಮಾನುಷ್ಠಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಭಗವಂತನ ಮಹಿಮೆಯನ್ನು ಹಾಡುವುದು ಆಗುವುದು ಕೇಳುವುದು. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅಂತ ಹೇಳ್ತಾರೆ. ಆ ಪ್ರಕಾರವಾಗಿ ಭಗವಂತನ ಕಥಾನಕಗಳನ್ನು ಅವನ ಮಹಿಮೆಗಳನ್ನು ಶ್ರವಣ ಮಾಡಿ ಅದರ ಮರ್ಮವನ್ನು ಅರಿತು ಅನಂತರ ಭಗವಂತನನ್ನು ಪೂಜಾದಿಗಳಲ್ಲಿ ತೊಡಗಿದರೆ ಹೆಚ್ಚಿನ ಫಲ ನಮಗೆ ಸಿಗುತ್ತದೆ. ಈ ದೃಷ್ಟಿಯಲ್ಲಿ ಜ್ಞಾನಿಗಳು ಪ್ರತಿಯೊಬ್ಬರ ಮನೆಗಳಲ್ಲೂ ಹಿಂದಿನ ಕಾಲದಲ್ಲಿ ಮಾಡ್ತಾಯಿದ್ರು, ಇವತ್ತಿನ ಕಾಲದಲ್ಲಿ ಅದು ಆಗ್ತಾಯಿಲ್ಲ. ಅದಕ್ಕೆ ಮಠ ಮಂದಿರಗಳಲ್ಲಾದರೂ ಭಗವಂತನ ಕಥೆಯನ್ನು ಕೇಳತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಈ ದೃಷ್ಟಿಯಲ್ಲಿ ಇವತ್ತಿನಿಂದ ನಮ್ಮ ಡಾಕ್ಟರ್ ವಿನಾಯಕಾಚಾರ್ಯ ಅವರಿಂದ ಶ್ರೀಮದ್ ಭಾಗವತ ಸಪ್ತಾಹ ಕೃಷ್ಣಮೂರ್ತಿಗಳವರ ಮಾತೃಶ್ರೀಯವರ ಒಂದು ಪುಣ್ಯತಿಥಿ ವರ್ಷಾಬ್ದಿಕ ಹತ್ತಿರದಲ್ಲಿ ಬರ್ತಾ ಇದೆ. ಅವರಿಗೆ ಉತ್ತಮ ಲೋಕವನ್ನು ಅವರಿಗೆ ಪಡೆಯಬೇಕು ಅಂಬತಕ್ಕಂಥ ಉದ್ದೇಶದಿಂದ ಮತ್ತು ಮಕ್ಕಳಲ್ಲಿ ಒಂದು ರೂಪದಲ್ಲಿ ಅವರು ಸನ್ನಿಹಿತರಾಗಿರ್ತಾರೆ. ಅದರಿಂದ ಅವರನ್ನು ಶ್ರವಣ ಮಾಡುವುದರ ಮೂಲಕವಾಗಿ ಅವರಿಗೆ ಉತ್ತಮ ಲೋಕ ದೊರಕಲಿ ಎಂಬತಕ್ಕಂಥ ದೃಷ್ಟಿಯಿಂದ ಅವರು ಈ ಒಂದು ಕಾರ್ಯದಲ್ಲಿ ಉದ್ಯುಕ್ತರಾಗ್ತಾ ಇದ್ದಾರೆ. ಪೂಜ್ಯ ಆಚಾರ್ಯರಿಗೆ ಅವರ ಪರವಾಗಿ ಹಾಗೂ ನಮ್ಮ ಶ್ರೀಮಠದ ಪರವಾಗಿ ಎಲ್ಲ ಶ್ರೋತೃ ಬಾಂಧವರ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಈ ಒಂದು 7 ದಿವಸಗಳ ಕಾರ್ಯಕ್ರಮ ನಡೆಸಿಕೊಟ್ಟು ವಿಶೇಷವಾಗಿ ಅನುಗ್ರಹ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು 2 ಮಾತುಗಳನ್ನ ಭಗವದರ್ಪಣೆ ಮಾಡ್ತಾ ಇದ್ದೀವಿ. ಶ್ರೀಕೃಷ್ಣ ಅರ್ಪಣ ಮಸ್ತು. ಸಾರೋದ್ಧಾರ ತತ್ವಗಳನ್ನು ತೊಗೊಂಡು ಆಮೇಲೆ ಸಾರಾಂಶ ಅಷ್ಟು ಸೇರಿಸ್ಕೊಂಡು ಹೇಳೋಣ ಅಂತ ನನಗೆ ಪ್ರತಿ ಸ್ಕಂದ ಸ್ಕಂದ ಕಂದ ಹೇಳ್ಕೊತ ಹೋಗ್ಬೇಕು. ಹೆಂಗೆ ನನಗೆ ಅದಕ್ಕೆ ನಿಮ್ಗೆ ಫೋನ್ ಮಾಡಿದ್ದೆ. ಹೌದಾ? ಎಲ್ಲ ವಿಷಯ ತೊಗೊಳೋಣ, ಅದರಿಂದ ಸಾರಾಂಶ ತತ್ವಗಳನ್ನು ತೊಗೊಂಡು ಹೇಳ್ಬೋದು. ಕತೆ ಕೇಳಿರ್ತಾರೆ, ಕತೆಗಳನ್ನು ಸೇರಿಸಿ ತತ್ವಗಳನ್ನ ಹೇಳ್ಬೋದು. ಹರಿಹಿ ಓಂ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವೈ ಸ್ಥವೈ ವೇದೈ ಸಾಂಗಪದಕ್ರಮೋಪನಿಷದೈ ಗಾಯಂತಿ ಯಂ ಸಾಮಗ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿಧುಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಯೋಂತ ಪ್ರವಿಶ್ಯ ಮಮ ವಾಚ ಇಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಂ ಅನ್ಯಂಶ ಹಸ್ತಚರಣಶ್ರವಣತ್ವಗಾಧೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ನೌಮಿನ್ಯಾಯ ಸುಧಾರಿಕೃಜ್ಜಯ ಮುನೀನ್ನ ಶ್ರೀಪಾಡರಾಸನ್ಮನಿಂ ವ್ಯಾಸಾರ್ಯಾನ್ನ ವಿವಿಧಾಗಮಾಪ್ತಿ ಮಿಹಿರಾನ್ ಶ್ರೀವಾಣಿ ರಾಜಾನಪಿ ವಂದೇ ಹಂಸವರಾನ್ನ ರಘುತ್ತಮ ಗುರುಂ ವೈದಗ್ಧವಾರಂ ನಿಧಿ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನವಾನ್ ವಿದ್ಯಾಯಾಂ ವಿಪದಾಚಾರ್ಯಂ ವೇದಜ್ಞಾನಬ್ಜಚಂದಿರಂ ನಿರ್ಮದ್ವಾಂತ ಮಾರ್ತಂಡಂ ಸತ್ಯಧ್ಯಾನ ಮುನಿಂ ಭಜೇ.
ಸತ್ಯಾಭಿಜ್ಞಕರಭ್ಯುತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ವೇದವ್ಯಾಸದೇವರು ಭಗವಂತನ ಮಹಿಮೆಗಳನ್ನು ನಿರೂಪಣೆ ಮಾಡುವುದಕ್ಕಾಗಿ ಅನೇಕ ಮಹಾಭಾರತಾದಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಎಲ್ಲದರಲ್ಲೂ ಸಹಿತ ಭಗವಂತನ ಮಹಿಮೆ ಪ್ರತಿಪಾದಿತವಾಗಿದೆ, ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾರೆ. ಭಗವಂತನೇ ಹೇಳಿದ ವೇದಶ್ಚ ಸರ್ವೈ ಅಹಮೇವ ವೇದ್ಯ ವೇದಾಂತ ಕೃತ ವೇದ ವಿದೇಹ ಚಾಹಂ, ಸಕಲ ವೇದಗಳು ವೇದೇ ರಾಮಾಯಣೇ ಚೈವ ಪುರಾಣೇ ಭರತೇ ತಥಾ ಆದೌ ಅಂತ್ಯೇ ಚ ಮಧ್ಯೇ ಚ ವಿಷ್ಣು ಸರ್ವತ್ರ ಗೀಯತ್. ವೇದ ಆಗಿರಬಹುದು, ರಾಮಾಯಣಾದಿ ಮಹಾಭಾರತ ಇತಿಹಾಸ ಗ್ರಂಥಗಳಾಗಿರಬಹುದು, ಎಲ್ಲ ಗ್ರಂಥಗಳಲ್ಲಿ ಭಗವಂತನ ಮಹಿಮೆ ಪ್ರತಿಪಾದಿತವಾಗಿದೆ. ಆದರೆ ಭಾಗವತ ಗ್ರಂಥ ಇದು ಬಹಳ ವಿಶಿಷ್ಟವಾದ ಗ್ರಂಥ. ಇದಂ ಪುರಾಣಂ ಬ್ರಹ್ಮ ಸಂಹಿತಂ ಅಂತ ಹೇಳ್ತಾರೆ. ಇದು ಕೇವಲ ಯಾವುದೋ ಕೇವಲ ಕಥೆಗಳು ಮಾತ್ರ ಭಾಗವತದಲ್ಲಿ ಬರತಕ್ಕಂಥದ್ದಲ್ಲ, ಕಥೆಗಳು ಪ್ರಧಾನ ಇಲ್ಲ ಅಂತಲ್ಲ. ಭಾಗವತ ಅಂದಾಗ ನಮಗೇನು ಅನ್ನಿಸ್ತದೆ, ಅಜಾಮಿಳನ ಕಥೆ ಇದೆ, ಪ್ರಹ್ಲಾದರಾಜರ ಕಥೆ ಇದೆ, ಭಗವಂತನ ದಶಾವತಾರಗಳು ಅನೇಕ ಅವತಾರಗಳಿದೆ, ಆ ಎಲ್ಲ ಅವತಾರಗಳ ಕಥೆಗಳು, ಹೀಗೆ ಕಥೆಗಳಿಂದ ಪೂರಿತವಾಗಿರತಕ್ಕಂತಹ ಗ್ರಂಥ ಅದು ಶ್ರೀಮದ್ ಭಾಗವತ ಅಂತ. ಆದರೆ ತಿಳಿದುಕೊಳ್ಳಿ, ಕಥೆಗಳು ಮೂಲ ತತ್ವಗಳನ್ನು ನಿರೂಪಣೆ ಮಾಡುವುದಕ್ಕಾಗಿ ಸಾಧಕವಾಗಿ ಬಂದಿರತಕ್ಕಂಥದ್ದು ಎಲ್ಲ ಕಥೆಗಳು. ಅಥಾತೋ ಬ್ರಹ್ಮಜಿಜ್ಞಾಸ ಓಂ ಅಂತ ಹೇಳಿದ ಮೇಲೆ ನಾವೆಲ್ಲರೂ ಬ್ರಹ್ಮನ ಸಾಕ್ಷಾತ್ ಭಗವಂತನಾದ ನಾರಾಯಣನನ್ನು ಜಿಜ್ಞಾಸ ಮಾಡಬೇಕು. ಯಾಕಂದರೆ ವೇದವ್ಯಾಸದೇವರು ನಿರೂಪಣೆ ಮಾಡಿರತಕ್ಕಂತಹ ಗುಹ್ಯವಾದ ಭಾಷೆ ಇದೆಯಲ್ಲ, ಗುಹ್ಯ ಆಗಿರಬಹುದು, ಸಮಾಧಿ ಆಗಿರಬಹುದು, ಅನೇಕ ಭಾಷೆಗಳಿದೆ. ಅಂತಹ ಅತ್ಯಂತ ಗುಹ್ಯತಮವಾಗಿರತಕ್ಕಂತಹ ರಹಸ್ಯತಮವಾಗಿರತಕ್ಕಂತಹ ತತ್ವಗಳನ್ನು ಅನೇಕ ಗ್ರಂಥಗಳಲ್ಲಿ, ರಾಮಾಯಣಾದಿ ಗ್ರಂಥ ಮಹಾಭಾರತಾದಿ ಗ್ರಂಥಗಳಲ್ಲಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಸಾಕ್ಷಾತ್ ಭಗವಂತನೇ ಶತಕೋಟಿ ವಿಸ್ತೀರ್ಣವಾಗಿರತಕ್ಕಂತಹ ರಾಮಾಯಣದಲ್ಲಿ ಹಯಗ್ರೀವ ರೂಪದ ಆಗಿರತಕ್ಕಂತಹ ಭಗವಂತ ನಿರೂಪಣೆಯನ್ನು ಮಾಡಿಕೊಟ್ಟ. ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂದರೆ ಯಾವ ಬ್ರಹ್ಮನ ಜಿಜ್ಞಾಸ ಮಾಡಬೇಕು? ಬ್ರಹ್ಮ ಎಂಬ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಸಂಸ್ಕೃತ ಬಹಳ ವಿಶಿಷ್ಟ, ಒಂದೇ ಶಬ್ದಕ್ಕೆ ಅನೇಕ ಅರ್ಥಗಳಾಗುವುದುಂಟು. ಹಾಗೆ ಬ್ರಹ್ಮ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಅದಕ್ಕೆ ಟೀಕಾಕೃತ್ಪಾದರು ತತ್ವಪ್ರಕಾಶಿಕಾದಲ್ಲಿ ಹೇಳ್ತಾರೆ, ಬ್ರಹಜಾತಿ ಜೀವ ಕಮಲಾಸನ ಶಬ್ದ ರಾಶಿಷು, ಶಬ್ದಗಳ ರಾಶಿಗೂ ಬ್ರಹ್ಮ ಅಂತ ಕರೀತಾರೆ, ಜಾತಿ ಸಮೂಹಕ್ಕೂ ಬ್ರಹ್ಮ ಅಂತ ಕರೀತಾರೆ. ಹೀಗಾಗಿ ಕಮಲಾಸನ ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರು ಅವರಿಗೂ ಬ್ರಹ್ಮ ಅಂತ ಕರೀತಾರೆ. ಇತ್ತಂಚ ನಾವು ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕಾದರೆ ಯಾವ ಬ್ರಹ್ಮನ ಜಿಜ್ಞಾಸೆ ಮಾಡು? ಏನು ಶಬ್ದಗಳ ರಾಶಿ ಅಕ್ಷರಗಳ ಜಿಜ್ಞಾಸೆಯೋ, ಚತುರ್ಮುಖ ಬ್ರಹ್ಮದೇವರ ಜಿಜ್ಞಾಸೆಯೋ, ಜಾತಿ ಸಮೂಹದ ಜಿಜ್ಞಾಸೆಯೋ, ಯಾವ ಜಿಜ್ಞಾಸೆ? ಅದಕ್ಕಾಗಿ ಶ್ರೀಮದ್ ಆಚಾರ್ಯರ ಉತ್ತರವನ್ನು ಕೊಡ್ತಾರೆ, ಬ್ರಹ್ಮಶಬ್ದಶ್ಚ ವಿಷ್ಣಾವಿವ. ಬ್ರಹ್ಮಶಬ್ದಕ್ಕೆ ನಾರಾಯಣ ಅಂತಲೇ ಅರ್ಥ, ಬೇರೆ ಅರ್ಥ ಇಲ್ಲ. ಯಾಕೆ ಅಂದರೆ ಬ್ರಹ್ಮ ಎಂಬ ಶಬ್ದ ಹುಟ್ಟಿದ್ದು ಎರಡು ಧಾತುಗಳಿಂದ. ಒಂದು ಬ್ರಹರುದ್ಧೌ ಅಂಬ ಅಂದರೆ ಸರ್ವತ್ರ ವ್ಯಾಪ್ತನಾದವನು ಬ್ರಹ್ಮ. ಬ್ರಹಂಥೋ ಹಿ ಹಸ್ಮಿನ್ ಗುಣಾಹ, ಯಾರಲ್ಲಿ ಪರಿಪೂರ್ಣವಾದ ಗುಣಗಳಿದೆಯೋ ಅವನನ್ನು ಬ್ರಹ್ಮ ಅಂತ ಕರೆದು. ಅದಕ್ಕಾಗಿ ಶ್ರೀಮದ್ ಆಚಾರ್ಯ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ, ನಾರಾಯಣಂ ಗುಣೈಸರ್ವೈ ಉದಿರಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಸ್ವಾಪಿ ನತ್ವಾ ಸೂತ್ರಾರ್ಥ ಮುಚ್ಚತೆ ಅಂತ ಹೇಳಿದೆ. ಭಗವಂತನಾದ ನಾರಾಯಣನೇ ಗುಣಪರಿಪೂರ್ಣ, ಅವನಿಗೆ ಗುಣಪರಿಪೂರ್ಣತ್ವವಿದೆ. ಗುಣಪರಿಪೂರ್ಣ ಹೌದು, ನಿರ್ದೋಷತ್ವ ಭಗವಂತನಿಗಿದೆ, ಯಾವ ದೋಷಗಳು ಭಗವಂತನಿಲ್ಲ. ಸರ್ವಾಧಾರ, ಸರ್ವಾಶ್ರಯ, ಸರ್ವನಿಯಾಮಕ, ಸರ್ವಧರ್ತ, ಸರ್ವಪ್ರೇರಕ ಭಗವಂತನೇ ಆಗಿದ್ದಾನೆ ಅಂತ ಹೇಳಿ ಆ ಭಗವಂತನ ಮಹಿಮೆಯನ್ನು ಅವನ ಕುರಿತು ಜ್ಞಾತಂ ಇಚ್ಛಾ ಜಿಜ್ಞಾಸ, ಅವನನ್ನು ನಾವು ವಿಶೇಷವಾಗಿ ಜಿಜ್ಞಾಸ ಮಾಡಬೇಕು ಅಂತ ಬ್ರಹ್ಮಸೂತ್ರಗಳಲ್ಲಿ
ವೇದವ್ಯಾಸದೇವರು ನಿರೂಪಣ ಮಾಡಿಕೊಟ್ಟು ನಮಗನಿಸ್ತದೆ ನಾರದರ ಪ್ರಾರ್ಥನೆಯಂತೆ ಭಗವಂತ ಭಾಗವತವನ್ನು ರಚನೆ ಮಾಡಿದ. ನಮಗೆ 12 ಸ್ಕಂದಗಳು, ವಿಶೇಷವಾಗಿ ಭಾಗವತ, ನಾವು ಅದನ್ನು ಅರ್ಥೈಸಿಕೊಳ್ಳಬೇಕು. 18,000 ಶ್ಲೋಕಗಳು, 36 ವಿಶೇಷವಾದ ಅಕ್ಷರಗಳಿಗೆ ಒಂದು ಗ್ರಂಥ ಅಂತ ಕರೀತಾರೆ. ಹಾಗೆ ನೋಡಿದರೆ 16,000 ಗ್ರಂಥಗಳಾಗ್ತದೆ. ಶ್ಲೋಕದ ರೂಪದಲ್ಲಿ ನೋಡಿದಾಗ 18,000 ಶ್ಲೋಕಾತ್ಮಕವಾದ ವಿಶೇಷವಾದ 12 ಸ್ಕಂದಗಳಲ್ಲಿ ನಿರೂಪಿತವಾಗಿರತಕ್ಕಂತಹ ಭಗವಂತನ ಮಹಿಮೆ ಇದೆಯಲ್ಲ, 7 ದಿನದ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ ಅಂತ. ಅವರೆಲ್ಲ ಹಗಲು ರಾತ್ರಿ 7 ದಿವಸ ಕೇಳಿದರಂತೆ. ನಮಗೆ ಹಗಲು ರಾತ್ರಿ 7 ದಿವಸ ಅಲ್ಲ, ಸಾಯಂಕಾಲ 1 ಗಂಟೆ ಕೇಳಿದರೆ ಸಾಕು. ಜಿಟಾಶ್ವಾಸೋ ಜಿತೇಂದ್ರಿಯ ಜಿತಮನ, ಅದಕ್ಕಾಗಿ ಹೇಳ್ತಾರೆ ಸಮ್ಯಕ್ ವ್ಯವಸಿತಾ ಬುದ್ಧಿ. ಭಗವಂತನ ಕಥಾಮೃತವನ್ನು ಶ್ರವಣ ಮಾಡಬೇಕಾದರೆ ನಮ್ಮ ಮನಸ್ಸು ಒಂದು ಕಡೆಗೆ ದೃಢವಾಗಬೇಕು. ಮನಸ್ಸು ದೃಢವಾಗಬೇಕು ಅಂತಾದರೆ ನಮಗೆ ಜಿತಾಸನ ಇರಬೇಕು. ಒಂದು ಏನು ಅಂದರೆ 1 ಗಂಟೆಗಳ ಕಾಲ ಒಂದು ಕಡೆಗೆ ಕುಳಿತುಕೊಳ್ಳುವುದಕ್ಕೆ ನಾವು ಪ್ರಯತ್ನ ಪಡಬೇಕು. ಯಾಕಂದರೆ ನಮಗೆ ಆಸನ ಜಯ ಇಲ್ಲ. ಯಾಕಂದರೆ ಇವತ್ತಿನ ಪರಿಸ್ಥಿತಿ ಒಳಗೆ ಓಡಾಡ್ತಾ ಇರ್ತೇವೆ. 108 ಸಂಸಾರದ ಕಿರಿಕಿರಿಗಳು, ಎಲ್ಲ ಅನೇಕ ತರಹದ ಸಮಸ್ಯೆಗಳು, ಒಂದು ಕಡೆಗೆ ಕುಳಿತುಕೊಳ್ಳುವುದು ತುಂಬ ಕಷ್ಟ. ಅದಕ್ಕಾಗಿ 1 ಗಂಟೆಗಳ ಅಲ್ಲ, ಈಗ ನಾವು 7 ದಿನದ ಕತೆ ಕೇಳುವುದಲ್ಲ, 7 ತಾಸಿನ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ ಅಂತ 7 ತಾಸಿನೊಳಗೆ ಭಾಗವತವನ್ನು ಮುಗಿಸಬೇಕು. ಸಂಕ್ಷೇಪ ವಿಸ್ತಾರಾಭ್ಯಾಂ ಪ್ರವದಂತಿ ಮನೀಷಿಣಃ ಅಂತ. ಏನು ಅಂದರೆ ಭಗವಂತನ ಮಹಿಮೆಯು ಬಹಳ ವಿಸ್ತೃತವಾದದ್ದು. ಕೇವಲ ಶಬ್ದದ ಮೂಲಕವಾಗಿ ಹಿಡಿದಿಟ್ಟು ಆ ಭಗವಂತನ ಮಹಿಮೆಯನ್ನು ನಿರೂಪಣೆ ಮಾಡುವುದು ಬಹಳ ಕಷ್ಟ. ಆದರೆ ವೇದವ್ಯಾಸದೇವರು ಭಗವಂತನ ಮಹಿಮೆಯನ್ನು ವೇದಾಂತ ಸೂತ್ರಗಳನ್ನು ಏನು ಶ್ರೀಮದ್ ಸಾಕ್ಷಾತ್ ವೇದವ್ಯಾಸದೇವರು ಹೇಳಿದ್ದಾರೆ ಅದನ್ನು ನಿರೂಪಣೆ ಮಾಡುವುದಕ್ಕಾಗಿ ಭಾಗವತದ ಮಹಿಮೆಯನ್ನು ಹೇಳ್ತಾ ಗರುಡ ಪುರಾಣ ಒಂದು ಕಡೆಗೆ ಹೇಳುತ್ತದೆ. ಭಾಗವತ ಏನು ತಿಳಿಸ್ತದೆ? ಅರ್ಥೋ ಅಯಂ ಬ್ರಹ್ಮಸೂತ್ರಾಣಾಂ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪೋಸೌ ವೇದಾರ್ಥ ಪರಿಬೃಂಹಿತ ಅಂತ ಕರೀತಾರೆ. ಭಾಗವತದ ಮಹತ್ವವನ್ನು ನಮಗೆ ಪುರಾಣ ಹೇಳುತ್ತದೆ. ಅರ್ಥೋ ಅಯಂ ಬ್ರಹ್ಮಸೂತ್ರಾಣಾಂ, ಇಡೀ ಬ್ರಹ್ಮಸೂತ್ರಗಳು 564 ಸೂತ್ರಗಳಿದೆಯಲ್ಲ, ಆ ಸೂತ್ರಗಳನ್ನು ವಿಶೇಷವಾಗಿ ವ್ಯಾಖ್ಯಾನ ರೂಪದಂತೆ ಅವುಗಳ ಅರ್ಥವನ್ನು ತಿಳಿಸ್ತಕ್ಕಂತಹ ಗ್ರಂಥ ಅದು ಶ್ರೀಮದ್ ಭಾಗವತ ಗ್ರಂಥ. ಭಾರತಾರ್ಥ ವಿನಿರ್ಣಯ, ಅಲ್ಲಿ ಭಾರತಾರ್ಥ ನಿರ್ಣಯ ಅಂತಂದಾಗ ಮಹಾಭಾರತ ಅತ್ಯಂತ ಉತ್ತಮವಾದ ಗ್ರಂಥ ಅಂತ ನಾವು ಹೇಳ್ತೇವೆ. ಅಲ್ಲಿ ಹೇಗೆ ಅರ್ಥ ಮಾಡಬೇಕು ಅಂದರೆ ಮಹಾಭಾರತಾರ್ಥೇನ ವಿನಿರ್ಣಯ ಅಂತ ಅರ್ಥ ಮಾಡಬೇಕು. ಏನು ಅಂದರೆ ಭಾಗವತದಲ್ಲಿ ಬಂದಿರತಕ್ಕಂತಹ ಅನೇಕ ವಿಷಯಗಳು, ನಾನು ಅದನ್ನು ಮುಂದೆ ಸ್ಪಷ್ಟೀಕರಣ ಕೊಡ್ತೇನೆ. ಮಹಾಭಾರತದಿಂದ ಭಾಗವತಕ್ಕೆ ನಿರ್ಣಯ ಮಾಡಬೇಕು ಅಂತ, ಎಲ್ಲ ಕಡೆಗೂ ಎಲ್ಲ ವಿಷಯವನ್ನು ವಿಸ್ತೃತಪಡಿಸಬೇಕು ಅಂತಿಲ್ಲ. ವೇದವ್ಯಾಸದೇವರು ಅನೇಕ ಕಡೆಗೆ ಅನೇಕ ತರಹದ ವಿಷಯಗಳನ್ನು ಪ್ರತಿಪಾದನೆಯನ್ನು ಮಾಡಿಕೊಡ್ತಾರೆ. ತನ್ಮೂಲಕ ನಮಗನಿಸ್ತದೆ ಮಹಾಭಾರತಕ್ಕೂ ಭಾಗವತಕ್ಕೂ ಕೆಲವು ಕಡೆಗೆ ಕೆಲವು ಸಂದರ್ಭದಲ್ಲಿ ಕಥೆಗಳಲ್ಲಿ ವಿರೋಧ ಬರ್ತದೇನೋ ಅಂತ. ಹಾಗೆ ಬಂದದ್ದಲ್ಲ, ಅದನ್ನು ವ್ಯಾಖ್ಯಾನಕಾರರು ಬಹಳ ಸುಂದರವಾಗಿ ಸತ್ಯಧರ್ಮ ತೀರ್ಥರ ದಶಮಸ್ಕಂದದ ವ್ಯಾಖ್ಯಾನವನ್ನು ನೋಡ್ತಾ ಹೋದಾಗ ನಮಗನಿಸ್ತದೆ ಎಲ್ಲೆಲ್ಲಿ ಈ ತರಹದ ಸಮಸ್ಯೆಗಳು ಬಂದಿದೆಯೋ ಆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಇದಕ್ಕೆ ಈ ತರಹದ ಅರ್ಥವನ್ನು ಕೊಡಬೇಕು ಅಂತ ಹೇಳಿ ಬಹಳ ಸುಂದರವಾಗಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಮಹಾಭಾರತದಲ್ಲಿ ಹೇಳಿದ ವಿಷಯವನ್ನೂ ಸಾಕ್ಷಾತ್ ವೇದವ್ಯಾಸದೇವರು ಭಾಗವತದಲ್ಲಿ ಹೇಳಿದ್ದಾರೆ. ಹೀಗಾಗಿ ಮಹಾಭಾರತದಿಂದ ಭಾಗವತಕ್ಕೆ ವಿಶೇಷವಾದ ಅರ್ಥ ವಿನಿರ್ಣಯವನ್ನು ಮಾಡಿ ಅದರ ಸ್ಪಷ್ಟೀಕರಣವನ್ನು ಭಾಗವತದಲ್ಲಿ ಸಾಕ್ಷಾತ್ ವೇದವ್ಯಾಸದೇವರು ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾರೆ. ಭಾರತಾರ್ಥ ವಿನಿರ್ಣಯ. ಗಾಯತ್ರಿ ಏನು ವಿಶೇಷವಾದದ್ದಿದೆ, ಅದಕ್ಕೆ ಭಾಷ್ಯ ರೂಪದಂತಿರತಕ್ಕಂಥದ್ದು ಶ್ರೀಮದ್ ಭಾಗವತ. ಯಾವ ಗಾಯತ್ರಿಯನ್ನು ನಾವು ನಿತ್ಯಲೂ ಹೇಳುತ್ತೇವೆ, ತ್ರಿಭಿಹಿ ಗಾಯಂತಿ, ಅದಕ್ಕಾಗಿ ಹೇಳಿದರು ಯಂ ಬ್ರಹ್ಮ. ಹಾಗಾದರೆ ಯಾರು ನಿಜವಾದ ಗಾಯತ್ರಿ? ಸಾಕ್ಷಾತ್ ಭಗವಂತ. ಅದಕ್ಕಾಗಿ ಕೊನೆಯ ಮಂಗಳಾಚರಣೆ ಹೇಳ್ತದೆ ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ. ಯಂ ಬ್ರಹ್ಮ, ಯಾವ ಆ ಬ್ರಹ್ಮ ಅಂತ ಹೇಳಿದರು, ಯಾವ ಬ್ರಹ್ಮ ಅಂತ ಹೇಳಿಲ್ಲ. ಯಾವ ಬ್ರಹ್ಮ ಅಂತ ಹೇಳಬೇಕಾದ್ರೆ ನೋಡಿ, ಮೊದಲನೇ ಮಂಗಳಾಚರಣೆಯಲ್ಲಿಯೂ ಯಾರು ಅಂತ ಹೇಳಿಲ್ಲ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ,
ಅರ್ಥೇಶು ಅಭಿಜ್ಞಸ್ವರಾಟ ತೇನೇ ಬ್ರಹ್ಮಹೃದಾಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಇಲ್ಲಿ ಎಲ್ಲ ವಿಶೇಷಣಗಳೇ, ವಿಶೇಷನಾದ ಭಗವಂತನ ಹೆಸರು ಬಂದಿಲ್ಲ. ಕೊನೆಯ ಮಂಗಳಾಚರಣೆಯಲ್ಲಾದರೂ ಹೇಳ್ತಾರಾ ದೇವರ ಹೆಸರನ್ನು? ವಿಷ್ಣು ನಾರಾಯಣ ಸಾಕ್ಷಾತ್ ಭಗವಂತ ಏನಾದರೂ ಹೆಸರು ಬಂತ? ಬಂದಿಲ್ಲ. ಆದರೆ ಒಂದು ತಿಳಿದುಕೊಳ್ಳಿ, ಜನ್ಮಾದ್ಯಸ್ಯ ಯಥೋನ್ವಯಾದಿ ತದರತಃ ಅರ್ಥೇಶು ಅಭಿಜ್ಞ ಸ್ವರಾಟ್, ಅಲ್ಲಿಂದ ಪ್ರಾರಂಭವಾಗಿರತಕ್ಕಂತಹ ಬ್ರಹ್ಮಜಿಜ್ಞಾಸಾ ಕರ್ತವ್ಯ ಯಾಕೆ ನಾನು ಹೇಳಬೇಕಾಗಿದೆ ಅಂದರೆ, ಹಾಗಾದರೆ ಬ್ರಹ್ಮನ ಲಕ್ಷಣ ಏನು? ಬ್ರಹ್ಮನ ಲಕ್ಷಣ ಏನು ಹೇಳ್ತದೆ? ಸರ್ವಗುಣ ಪರಿಪೂರ್ಣನಾಗಿರತಕ್ಕಂಥವರು ಸಾಕ್ಷಾತ್ ಪರಮಾತ್ಮ. ಇದನ್ನೇ ಇಟ್ಟುಕೊಂಡು ಸಾಕ್ಷಾತ್ ವಾದಿರಾಜತೀರ್ಥ ಶ್ರೀಪಾದಂಗಳವರು ವಿಶೇಷವಾದ ಲಕ್ಷ್ಮೀ ಸಂಯಮರವನ್ನು, ಲಕ್ಷ್ಮೀ ಶೋಭಾನ ಪದ್ಯವನ್ನು ರಚನೆ ಮಾಡ್ತಾಳೆ. ಎಲ್ಲರಲ್ಲಿಯೂ ದೋಷಗಳಿದೆ, ಏನೂ ದೋಷಲ್ಲದೆ ಇರತಕ್ಕಂತಹ ನಿರ್ದೋಷನಾಗಿರತಕ್ಕಂತಹ ಪರಮಾತ್ಮ ಮಾತ್ರ ಭಗವಂತ ಸಾಕ್ಷಾತ್ ಶ್ರೀಮನ್ನಾರಾಯಣ. ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ ಮನ್ನದಿ ನಾಚೀ ಮಹಾಲಕ್ಷ್ಮೀ, ತನ್ನ ಮದಿಂದಲೇ ಒಬ್ಬೊಬ್ಬರ ಉನ್ನತ ದೋಷಗಳೆನಿಸಿದಳು. ಕೆಲವರು ತಲೆಮೂರಿ ತಪವಾಗೈನು ಪುಣ್ಯವ ಗಳಿಸಿದ್ದರೇನು ಫಲವಿಲ್ಲ, ಜಲಿಸುವ ಕೋಪದಿ ಶಾಪವ ಕೊಡುವರು ಲಲನೆಯ ನಿವರು ಒಲಿಸುವರೇ ಶೋಭಾನೆ. ನೋಡಿ ಹೇಳ್ತಾರೆ, ಕಾಮ ನಿರ್ಜಿತನೊಬ್ಬ ಕಾಮಿನಿಗೆ ಸೋತಬ್ಬ ಭಾಮಿನಿಯ ಹಿಂದೆ ಹಾರಿದಾವ. ಎಲ್ಲರ ದೋಷ ಹೇಳಿದೆ ಇವರೆಲ್ಲರಲ್ಲಿಯೂ ಈ ತರಹದ ದೋಷಗಳಿದೆ. ಅಷ್ಟಮಸ್ಕಂದದ ಭಾಗವತದ ಪಡಿಯಚ್ಚೆ ಸಾಕ್ಷಾತ್ ವಾದಿರಾಜತೀರ್ಥರು ರಚನೆ ಮಾಡಿದ ಲಕ್ಷ್ಮೀ ಶೋಭಾನ ಪದ್ಯ. ನಿರೂಪಣ ಮಾಡಿದ್ದೇನು? ಭಗವಂತನ ಸರ್ವೋತ್ತಮತ್ವವನ್ನು ನಿರೂಪಣ ಮಾಡ್ತಾ ಇದ್ದ. ಹೀಗಾಗಿ ಬ್ರಹ್ಮ ಎಂಬುದಕ್ಕೆ ಗುಣಪರಿಪೂರ್ಣನಾಗಿರತಕ್ಕಂತಹ ನಾರಾಯಣ, ಅಂತಹ ಭಗವಂತನ ಮಹಿಮೆಯನ್ನು ನಿರೂಪಣ ಮಾಡಿಕೊಡ್ತಕ್ಕಂಥದ್ದು ಶ್ರೀಮದ್ ಭಾಗವತಂ ಅಂತ ಕರೆದು. ಭಾಗವತ, ಭಾಗವತ ಅಂದರೆ ಏನು? ಶಬ್ದವೇ ಹೇಳುತ್ತದೆ. ಭಗೋಹೋ ವೇದವ್ಯಾಸೇನ ತನ್ಯತೆ ವಿರಚ್ಯತೆ ಇತಿ ಭಾಗವತಂ ಅಂತ ಕರೆದು. ಸಾಕ್ಷಾತ್ ಭಗಶಬ್ದವಾಚ್ಯನಾಗಿರತಕ್ಕಂತಹ ವೇದವ್ಯಾಸದೇವರು, ಅಂತಹ ವೇದವ್ಯಾಸದೇವರಿಂದ ರಚನೆಯಾಗಿದ್ದರಿಂದ ಇದಕ್ಕೆ ಭಾಗವತ, ಭಗವಂತನ ರಚನೆ ಮಾಡಿಕೊಟ್ಟದ್ದು, ಬೇರೆ ಯಾರೋ ಹೇಳಿದ್ದಲ್ಲ. ಹೀಗಾಗಿ ಅದಕ್ಕಾಗಿ ಇದನ್ನು ಭಾಗವತ, ಭಾಗವತಂ ಅಂತ ಕರೆದು. ಅಷ್ಟು ಮಾತ್ರ ಅಲ್ಲ, ಭಗಸಂಬಂಧಿ, ಭಗವಂತನ ಸಂಬಂಧವಾಗಿರತಕ್ಕಂತಹ ಭಗಶಬ್ದವಾಚ್ಯನಾಗಿರತಕ್ಕಂಥವನು ಪರಮಾತ್ಮ. ಅವನ ಸಂಬಂಧಿತವಾದ ಅನೇಕ ತತ್ವಗಳು, ಅನೇಕ ಕಥೆಗಳು, ಭಗವಂತನ ಮಹಿಮೆಗಳು, ಅವನ ಪಾರಮ್ಯವನ್ನು ನಿರೂಪಣ ಮಾಡಿಕೊಟ್ಟಿರತಕ್ಕಂಥದ್ದು ಭಗವತಃ ಇಮೇ ಭಾಗವತಂ. ಭಗವಂತನ ಮಹಿಮೆಯನ್ನೇ, ಕೇವಲ ಭಗವಂತನ ಮಹಿಮೆಯನ್ನೇ ಪ್ರತಿಪಾದನೆ ಮಾಡಿದ್ದರಿಂದ ಇದಕ್ಕೆ ಭಾಗವತಂ ಅಂತ ಕರೆದು. ಜೀವನದಲ್ಲಿ ನಾವು ಹೇಳ್ತಿರ್ತೇವೆ ಏನು ಅಂದರೆ, ನಮ್ಮ ಭಾಗ ಇದು, ಏನಾದರೂ ಮಾಡಿದರು ಅಂತ ತಿಳಿದುಕೊಳ್ಳಿ. ಈಗ ಮನೆಯಲ್ಲಿ ಇವತ್ತು ಏಕಾದಶಿ, ನಾವು ತಿನ್ನುವುದರ ಕಡೆಗೆ ಗಮನ ನಮ್ದು ಇರೋದಿಲ್ಲ. ಆದರೆ ನಾಳೆ ದ್ವಾದಶಿ, ಅದು ಮಧ್ಯಾಹ್ನ ವೈಶಾಖ ಮಾಸ, ವಸಂತ ಪೂಜೆ ಇದೆ ಅಂತ ತಿಳಿದುಕೊಳ್ಳಿ. ಮನೆ ಒಳಗೆ ಬೇಸನ ಲಾಡು ಮಾಡಿದರು ಅಂತ ತಿಳ್ಕೊಳ್ಳಿ. ಬೇಸನ ಲಾಡು ಮಾಡಿದಾಗ ಮನುಷ್ಯ ಮೊಟ್ಟ ಮೊದಲಿಗೆ ವಿಚಾರ ಮಾಡೋದೇನು? ಏನು ಅಂದರೆ ಮಾಡ್ತಾನೆ, ಒಂದು 50 ಲಾಡು ಮಾಡಿದರು ಅಂತ ತಿಳ್ಕೊಳ್ಳಿ ಮನೆಯೊಳಗೆ. ಯಾಕಂದರೆ ಲಾಡು ದೃಷ್ಟಾಂತ ಕೊಟ್ಟರೆ ಬೇಗ ತಲೆಯಲ್ಲಿ ಹೋಗುತ್ತೆ ಅನ್ನೋದಕ್ಕಾಗಿ ಲಾಡು ದೃಷ್ಟಾಂತ ಕೊಡ್ತಾ ಇದ್ದೆ. ಏನು ಅಂದರೆ ಮಾಡಿದಾಗ ಪ್ರತಿಯೊಬ್ಬ ವ್ಯಕ್ತಿ ನೋಡಿ, ಅವನೇನು ಹೇಳ್ತಾನೆ, ನನಗೆ ಈ ಭಾಗ ಇರಬೇಕು ಅಂತ ತನ್ನ ಭಾಗವನ್ನು ಇಟ್ಟುಕೊಳ್ತಾನೆ. ಹೀಗಾಗಿ ತನ್ನ ಭಾಗ ಯಾವುದು, ಹಾಗಾದರೆ ತನಗೆಷ್ಟು ಬೇಕೋ ಅಷ್ಟು ಮನೆಯಲ್ಲಿ ಇಡ್ತಾನೆ. ತನ್ನ ಭಾಗವನ್ನು ಇಟ್ಟುಕೊಂಡೇ ಮುಂದಿಂದು ಮಾಡೋದು. ಹೀಗಾಗಿ ಒಂದು ಲಾಡು ಮಾಡಿದರೂ ತನ್ನ ಭಾಗ ಏನು ಅಂತ ಇಟ್ಟುಕೊಳ್ಳುವಂತಹ ವ್ಯಕ್ತಿ, ಇಡೀ ನಮಗೆ 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದ ಇಂತಹ ಅದ್ಭುತವಾದ ಶರೀರ ಕೊಟ್ಟ ಪರಮಾತ್ಮ, ಈ ಕೊಟ್ಟ ಶರೀರವನ್ನು ಸಾರ್ಥಕ ಪಡಿಸಿಕೊಳ್ಳಬೇಕಾದ್ರೆ ನಮ್ಮ ಜೀವನದಲ್ಲಿರ್ತಕ್ಕಂತಹ ಭಾಗ ಯಾವುದು, ಯಾವುದನ್ನು ನಿಜವಾಗಿ ನಾವು ಸಾಧಿಸಬೇಕು? ಅದಕ್ಕಾಗಿ ಹೇಳ್ತಲ್ಲ, ಬಿಡು 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 ಮನ ಸಂಶಯವ, ಮನಸ್ಸಿಗಿರುವ 100 ಅನೇಕ ಸಂಶಯಗಳಿದೆ, ಧರ್ಮದಲ್ಲಿ, ಅರ್ಥದಲ್ಲಿ, ಕಾಮದಲ್ಲಿ, ಎಲ್ಲ ಸಂಶಯಗಳನ್ನು ಬಿಡಬೇಕು ಅಂತ ಹೇಳಿ ನಮ್ಮ ಜೀವನದ ಪರಮೋದ್ದೇಶ ಏನು? ಎಲ್ಲರೂ ಹುಟ್ಟಿದ ಹಾಗೆ ನಾವು ಹುಟ್ಟಿ, ಎಲ್ಲರೂ ತಿಂದ ಹಾಗೆ ನಾವು ತಿಂದು, ನಮಗೆ ಯಾವುದೇ ತರಹದ ವಿಧಿ ನಿಯಮಗಳಿಲ್ಲದೆ ಪಶುಗಳಂತೆ ನಾವು ಬದುಕಿದರೆ ನಮ್ಮನ್ನು ಮನುಷ್ಯರು ಅಂತ ಕಾಣ್ತಾರಾ?
ಅದಕ್ಕಾಗಿ ಹೇಳ್ತಾರೆ, ಮನುಷ್ಯ ಎಂಬಿರತಕ್ಕಂತಹ ಪ್ರಾಣಿ ಇದೆಯಲ್ಲ, ಇವನಿಗೆ ಅದ್ಭುತವಾದ ಜ್ಞಾನವನ್ನು ಕೊಟ್ಟ ಭಗವಂತ. ನೋಡಿ, ಅಷ್ಟ ಕರ್ತೃತ್ವದೊಳಗೆ ವಿಶೇಷವಾಗಿ ಸೃಷ್ಟಿಯಾಗಿರಬಹುದು, ಸ್ಥಿತಿಯಾಗಿರಬಹುದು, ಸಂಹಾರ ಆಗಿರಬಹುದು, ನಿಯಮ ಆಗಿರಬಹುದು, ಎಲ್ಲ ಅಚೇತನ ಪದಾರ್ಥಗಳಿಗೆ ಇದೆ. ಆದರೆ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳು ಇವುಗಳಿಗೆ ಇಲ್ಲ. ಆದ ಚೇತನಿಗೆ ಭಗವಂತ ಈ ಎಂಟನ್ನೂ ಕೊಟ್ಟ. ಸೃಷ್ಟಿಯೂ ಇದೆ, ಸ್ಥಿತಿ ಇದೆ, ಸಂಹಾರ ಇದೆ, ಇವನ ನಿಯಮನ ಮಾಡುವಂತಹ ವಿಶೇಷವಾದ ಭಗವಂತ ಒಬ್ಬ ಸುಪ್ರೀಂ ಪವರ್ ಅಂತ ಇದ್ದಾನೆ. ಜ್ಞಾನ ಇದೆ, ಜ್ಞಾನ ಇದ್ದ ಮಾತ್ರಕ್ಕೆ ಅಜ್ಞಾನವೂ ಇರಲೇಬೇಕು. ಅಜ್ಞಾನವೂ ಇದೆ, ಬಹಳಷ್ಟು ಅಜ್ಞಾನ ಇದೆ. ಜ್ಞಾನ ಬಹಳ ಕಡಿಮೆ, ಅಜ್ಞಾನ ಬಹಳ ಜಾಸ್ತಿ. ಹೀಗಾಗಿ ಅಜ್ಞಾನವೂ ಇದೆ, ಕರ್ಮಗಳೂ ಇದೆ, ಬಂಧವೂ ಇದೆ, ಮೋಕ್ಷವೂ ಭಗವಂತ ವಿಶೇಷವಾಗಿ ಈ ಜೀವರಿಗೆ ಕೊಡ್ತಾನೆ. ಹೀಗಾಗಿ ಇದು ಬಹಳ ವಿಶಿಷ್ಟವಾಗಿರತಕ್ಕಂಥದ್ದು, ಇದನ್ನು ಅರ್ಥೈಸಿಕೊಳ್ಳಬೇಕು. ಹೀಗೆ ಪ್ರತಿಯೊಬ್ಬ ಜೀವರಿಗೂ ಭಗವಂತ ಈ ತರಹದ ಚೇತನದ ಶಕ್ತಿಯನ್ನು ಭಗವಂತ ಕೊಟ್ಟಾಗ ಅವನ ಮಹಿಮಾ ಜ್ಞಾನ. ಯಾಕೆ ಅಂದರೆ ತಿಳ್ಕೊಳ್ಳಿ, ಪರಮಾತ್ಮನ ಮಹಿಮೆಯನ್ನು ತಿಳಿಸಿಕೊಡತಕ್ಕಂಥದ್ದೇ ಭಾಗವತದ ಪರಮೋದ್ದೇಶ. ಇದಂ ಪುರಾಣಂ ಬ್ರಹ್ಮ ಸಂಹಿತಂ ಅಂತ ಹೇಳ್ತಾರೆ ಈ ಪುರಾಣ. ಇದು ಸಾಮಾನ್ಯವಾದ ತಿಳಿದಲ್ಲ, ಇದು ಬ್ರಹ್ಮ ಮೀಮಾಂಸಾ ಶಾಸ್ತ್ರ. ಅದಕ್ಕಾಗಿ ಹೇಳಿದರು, ಭಗವಂತನ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಬೇಕಾ, ಜನ್ಮಾದ್ಯಸ್ಯ ಯಥೋನ್ವಯಾದ ಇತರತಃ ಅರ್ಥೇಶು ಅಭಿಜ್ಞ ಸ್ವರಾಟ್. ಆ ಶ್ಲೋಕದ ಬಗ್ಗೆ ಹೇಳ್ತೇನೆ. ಇಡೀ ಜಗತ್ತಿನ ಜನ್ಮಾದಿಗಳನ್ನು ಮಾಡಿರ್ತಕ್ಕಂಥವನು ಸಾಕ್ಷಾತ್ ಭಗವಂತ. ಅಂತಹ ಭಗವಂತ ಕೊನೆಯಲ್ಲಿ ಹೇಳ್ತಾರೆ, ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ. ಯಾವ ಬ್ರಹ್ಮ ಗೊತ್ತಾ, ವರುಣ ಇಂದ್ರ ರುದ್ರ ಅನೇಕ ದೇವತೆಗಳು ಸ್ತುನ್ವಂತಿ ದಿವೈಸ್ತವೈಹಿ, ವಿಶೇಷವಾದ ದಿವ್ಯವಾದ ಸ್ತೋತ್ರಗಳಿಂದ ಭಗವಂತನ ಆ ಬ್ರಹ್ಮನನ್ನು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಯಾವುದು ವೇದೈಹಿ ಸಾಂಗ ಪದಕ್ರಮ ಉಪನಿಷದೈಹಿ, ವೇದಗಳಾಗಿರಬಹುದು, ವೇದಾಂಗಗಳಾಗಿರಬಹುದು, ಉಪನಿಷತ್ತುಗಳಾಗಿರಬಹುದು, ಎಲ್ಲವನ್ನು ಸಹಿತ ವಿಶೇಷವಾಗಿ ಭಗವಂತನ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಎಂ ಯೋಗಿನೋ. ಧ್ಯಾನ ತದ್ಗತರಾಗಿ ವಿಶೇಷವಾಗಿ ಭಗವಂತನನ್ನು ಉಪಾಸನೆ ಮಾಡ್ತಾರಲ್ಲ ಅನೇಕ ಋಷಿಮುನಿಗಳಾಗಿರಬಹುದು, ದೇವತೆಗಳಾಗಿರಬಹುದು, ಆ ಬ್ರಹ್ಮನನ್ನು ಅಂದರು. ಆ ಬ್ರಹ್ಮ ಯಾರು, ಆ ಬ್ರಹ್ಮ ಯಾರು ಅಂತ ತಿಳಿದುಕೊಳ್ಳಬೇಕಾದ್ರೆ ಭಾಗವತವನ್ನು ಪ್ರವೇಶ ಮಾಡಿ. ಜನ್ಮಾದ್ಯಸ್ಯ ಯತಃ ಯತಃ ಅಸ್ಯ ಜನ್ಮಾದಿ, ಇದನ್ನೆಲ್ಲ ಮಾಡಿದವನು ಯಾರು, ಭಾಗವತವನ್ನು ನೋಡಿ. ಹೀಗಾಗಿ ಬ್ರಹ್ಮಣೋರ್ಲಕ್ಷಣಂ ಕಿಂ, ಬ್ರಹ್ಮನ ಲಕ್ಷಣ ಏನು, ಜನ್ಮಾದಿಗಳು ಭಗವಂತನ ವಿಶಿಷ್ಟವಾದ ಲಕ್ಷಣ. ಅದಕ್ಕಾಗಿ ಹೇಳು ಜನ್ಮಾದ್ಯಸ್ಯ ಯತಃ ಅಂತ ಬ್ರಹ್ಮಸೂತ್ರ ಎರಡನೆಯ ಸೂತ್ರ. ಹೀಗಾಗಿ ಸೂತ್ರಗಳಿಗೂ ಭಾಗವತಕ್ಕಿರತಕ್ಕಂತಹ ಒಂದು ಅದ್ಭುತವಾದ ಆ ಸೂತ್ರಗಳ ವಿಷಯವನ್ನು ತಿಳಿಸಿಕೊಡತಕ್ಕಂಥದ್ದು ಶ್ರೀಮದ್ ಭಾಗವತ. ಅದಕ್ಕಾಗಿ ಭಾಗವತವನ್ನು ಸಾಕ್ಷಾತ್ ವೇದವ್ಯಾಸದೇವರು ಭಗವಂತನ ಮಹಿಮೆಯನ್ನು ನಿರೂಪಣೆ ಮಾಡುವುದಕ್ಕಾಗಿ ಶ್ರೀಮದ್ ಭಾಗವತವನ್ನು ರಚನೆ ಮಾಡಿಕೊಟ್ರು ಅಂತ ಒಂದು ಕಡೆಗೆ ಭಾಗವತವನ್ನು ತಿಳಿದುಕೊಂಡು, 12 ಸ್ಕಂದಗಳ ಭಾಗವತವನ್ನು 7 ದಿವಸದೊಳಗೆ ಅವಶ್ಯವಾಗಿ ನಾವು ತಿಳಿದುಕೊಳ್ಳೋಣ. ಹೆಚ್ಚು ತತ್ವಜ್ಞಾನದ ವಿಮರ್ಶೆಯನ್ನು ಮಾಡಿ ಕಥೆಗಳನ್ನು ಅವುಗಳಿಗೆ ಹೇಗೆ ನಾವು ಸಾಧಕವಾಗಿ ಬಳಸಿಕೊಳ್ಳಬೇಕು ಅಂತ, ಆ ಕಥೆಗಳಿಂದ ಬರತಕ್ಕಂಥ ಅರ್ಥ ಏನು ವಿಶೇಷವಾಗಿ ಅದನ್ನು ನಾವು ತಿಳಿದುಕೊಳ್ಳೋಣ. ಆದರೆ ಮೂಲತಃ ಭಾಗವತ ಎಂಬುದಿದೆಯಲ್ಲ, ಯಾಕೆಂದರೆ ನಾವು ಪ್ರೋಷ್ಠಪದಿ ಮಾಸ ಬಂತು, ಪ್ರೋಷ್ಠಪದಿ ಮಾಸದಲ್ಲಿ ನಾವೇನು ಮಾಡ್ತೇವೆ, ಭಾಗವತವನ್ನು ವಿಶೇಷವಾಗಿ ಕೇಳ್ತೇವೆ. ಏನಂದರೆ ಶುಕಾಚಾರ್ಯರು ಪರೀಕ್ಷಿತನಿಗೆ ಭಾಗವತವನ್ನು ಉಪದೇಶ ಮಾಡಿರತಕ್ಕಂಥದ್ದು ಅಂತ. 15 ದಿವಸ ಪ್ರೋಷ್ಠಪದಿ ಕೇಳುವಾಗ ಎಲ್ಲಿಗೆ ಮುಗಿತದೆ ಅಂದರೆ ದಶಮಸ್ಕಂದ ಸಾಕ್ಷಾತ್ ರುಕ್ಮಿಣಿ ಸಂಯೋವರ ತನಕ ಮಾತ್ರ ಹೇಳೋದು. ಅದು ಹಾರ್ಟ್ ಆಫ್ ದಿ ಭಾಗವತ ಈಸ್ ಏಕಾದಶ ಸ್ಕಂದ ಆ್ಯಂಡ್ ದ್ವಾದಶ ಸ್ಕಂದ. ಆದರೆ ಏಕಾದಶ ಸ್ಕಂದವೂ ನಾವು ಮುಟ್ಟುವುದಿಲ್ಲ, ಭಾಗವತದ ದ್ವಾದಶ ಸ್ಕಂದವನ್ನು ಮುಟ್ಟುವುದಿಲ್ಲ. ಯಾಕಂದರೆ ಇಡೀ 10 ಸ್ಕಂದಗಳ ತತ್ವಗಳ ಸಾರವನ್ನು ಕೊನೆಯಲ್ಲಿ ಹೇಳಿದ್ದು ಏಕಾದಶ ಸ್ಕಂದದಲ್ಲಿ ಮತ್ತು ದ್ವಾದಶ ಸ್ಕಂದದಲ್ಲಿ. ಆದರೆ ಏಕಾದಶ ಸ್ಕಂದ ದ್ವಾದಶ ಸ್ಕಂದವನ್ನು ಏನಾದರೂ ಆಚಾರ್ಯರು ಹೇಳ್ತಾ ಇದ್ದರೆ ಹೇಳಿಸಿದವರು ಮಾತ್ರ ಕೂತ್ಕೊಳ್ಳುತ್ತಾರೆ, ಹೇಳೋರು ಮಾತ್ರ ಕೂತ್ಕೊಳ್ಳೋದು. ಯಾಕೆಂದರೆ ಅಷ್ಟು ತತ್ವಗಳ ವಿಚಾರವನ್ನು ಚಿಂತನೆಯನ್ನು ವಿಶೇಷವಾಗಿ ಶ್ರೀಮದ್ ಆಚಾರ್ಯರು ಅದಕ್ಕೆ ಬಹಳ ಸುಂದರವಾದ ವ್ಯಾಖ್ಯಾನವನ್ನು ಭಾಷ್ಯವನ್ನು ರಚನೆ ಮಾಡಿಕೊಟ್ಟು ತಾತ್ಪರ್ಯವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸುಧೀಂದ್ರ ತೀರ್ಥರ ವ್ಯಾಖ್ಯಾನ ಇದೆ ಏಕಾದಶ ಸ್ಕಂದಕ್ಕೆ, ಅನೇಕ ಮಹನೀಯರು ವ್ಯಾಖ್ಯಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಬಹಳ ಸುಂದರವಾಗಿರತಕ್ಕಂತಹ ಅನೇಕ ತತ್ವಗಳ ಜಿಜ್ಞಾಸೆಯನ್ನು ಏಕಾದಶ ಸ್ಕಂದದಲ್ಲಿ ದ್ವಾದಶ ಸ್ಕಂದದಲ್ಲಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಇರಲಿ,
ಏನು ಅಂದರೆ ತಂಚ ಭಾಗವತವನ್ನು ನಾವು ಯಾಕೆ ಕೇಳಬೇಕು ಅಂತ, ಭಾಗವತದ ಶ್ರವಣ ಯಾಕೆ, ಭಾಗವತವನ್ನು ನಾವು ಯಾಕೆ ಶ್ರವಣ ಮಾಡಬೇಕು ಅಂತ ಕೇಳಿದಾಗ ಮಾದನೂರಿನ ವಿಷ್ಣು ತೀರ್ಥರು ಒಂದು ಕಡೆ ಹೇಳ್ತಾರೆ, ಇದಂ ಪುರಾಣ ಅಷ್ಟು ಮಾತ್ರ ಅಲ್ಲ, ಭಾಗವತ ಸ್ಮೃತಿಪೂರ್ವಕಂ ತತ್ಸೇವಮಾನಾನಾಂ ಮಹತ್ಫಲಮಿತಿ ಅಂತಂದು. ಭಗವಂತನ ಮಹಿಮಾಜ್ಞಾನ ಆದರೆ ದೇವರಲ್ಲಿ ವಿಶೇಷವಾದ ಭಕ್ತಿ ಹುಟ್ಟುತ್ತದೆ. ಯಾರದೇ ಮಹಿಮಾಜ್ಞಾನ ಆದರೆ ಅವರ ಬಗ್ಗೆ ಗೌರವ ಆದರ ಹುಟ್ಟೋದು. ನಮಗೆ ಮಹಿಮಾಜ್ಞಾನ ಆಗಲಿಲ್ಲೋ, ಮಹಾತ್ಮ ಜ್ಞಾನಪೂರ್ವಸ್ತು ಸೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತಿರ್ ನಚಾನ್ಯಥ. ಭಗವಂತನ ಮಹಿಮಾಜ್ಞಾನ ನಮಗೆ ಆಗಬೇಕು. ಒಂದು ದೃಷ್ಟಾಂತ ಕೊಟ್ಟರೆ ನಿಮಗೆ ಅರ್ಥ ಆಗತ್ತೆ. ಏನು ಅಂದರೆ, ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಇರ್ತದೆ ಅಂತ ತಿಳ್ಕೊಳ್ಳಿ. ಕಾರ್ಯಕ್ರಮಗಳಲ್ಲಿ ಚೇರ್ಸ್ ಹಾಕಿರ್ತಾರೆ. ಆ ಚೇರ್ಗಳಲ್ಲಿ ಏನೋ ಅಂದರೆ ಹೊರಗಡೆ VVIP ಅಂತ ಅದರ ಮೇಲೆ ಬರೆದಿರ್ತಾರೆ. ಅಂದರೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ರಿಸರ್ವೇಷನ್ ಅಂತ ಅರ್ಥ ಅವರಿಗೆ. ಅದು ಅಲ್ಲಿ ಪಾಪ ಯಾರೋ ಒಬ್ಬರು ಬಂದು ಕುತ್ಕೊಂಡ್ಬಿಟ್ರು, ಯಾರು ಅಂತ ಗೊತ್ತಿಲ್ಲ. ಆ ಕಾರ್ಯಕ್ರಮದ ಒಬ್ಬರು ಆಯೋಜಕರಿದ್ದರು. ಅವರಿಗೆ ಪೂರ್ಣ ಜ್ಞಾನ ಇದ್ದಿದ್ದಿಲ್ಲ, ಸುಮ್ಮನೆ ಓಡಾಡುವಂತಹ ಒಬ್ಬರು ಆಯೋಜಕರು. ಅವರು ಬಂದಂದರು, ಅಯ್ಯೋ ನೀವು VIP ಚೇರ್ ಮೇಲೆ ಕುತ್ಕೊಂಡ್ಬಿಟ್ಟಿರಲ್ರಿ, ಇದು VIPಗಳಿಗೆ ಹಾಕಿ ಚೇರು, ನಿಮ್ಮನ್ನು ಪಕ್ಕಕ್ಕೆ ಕೂಡಿಸ್ತೀವಿ ಅಂತ ಬೇರೆ ಕಡೆಗೆ ಹೋಗಿ ಕೂಡಿಸ್ತಾ ಇದ್ರು. ಕಾರ್ಯಕ್ರಮದ ಮುಖ್ಯ ಆಯೋಜಕರು ಒಬ್ಬರು ಇದ್ದರು. ಅವ್ರು ಬಂದರು, ಏ ಅವ್ರನ್ನೆಲ್ಲಿ ಕರ್ಕೊಂಡು ಹೊಂಟಿಯಾ ಅಂತ ಕೇಳಿದರು. ಏನಿಲ್ಲ, ಮತ್ತು ಅವ್ರು VIP ಚೇರ್ ಮೇಲೆ ಬಂದು ಕುತ್ಕೊಂಡ್ಬಿಟ್ರು, ಅದಕ್ಕಾಗಿ ಅವ್ರನ್ನ ಆ ಕಡೆ ಕೂಡಿಸ್ತಾ ಇದ್ದೀನಿ. ಮೂರ್ಖ, ಇವತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳೇ ಅವರು, ಅದಕ್ಕಾಗಿ ಅವ್ರನ್ನ VIP ಚೇರಲ್ಲಿ ಕೂಡಿಸಿರೋದು. ಆದರೆ ಈ ಹುಡುಗನಿಗೆ ಗೊತ್ತಿಲ್ಲ. ಯಾಕೆ ಇದನ್ನು ದೃಷ್ಟಾಂತ ಕೊಟ್ಟೆ ಅಂದರೆ, ನಮಗೆ ಮಹಿಮಾಧ್ಯಾನ ಆಗದೆ ಇದ್ದರೆ ನಾವು ಬಹಳ ದೂರ ಕೂಡಿಸ್ತೇವೆ. ಮನವಚನ ಕತಿ ದೂರ, ಜಗನ್ನಾಥದಾಸರು ಅದನ್ನು ಹೇಳ್ತಾರೆ. ಆದರೆ ಭಗವಂತನ ಮಹಿಮಾ, ಅದಕ್ಕಾಗಿ ಮಧ್ಯ ಮಧ್ಯದೊಳಗೆ ಕುಂತಿ ಯಾಕೆ ಕೇಳಿದ್ಲು ಗೊತ್ತಾ, ವಿಪದ ಸಂತುಮೇಶ್ವ ತತ್ರ ತತ್ರ ಜಗತ್ಪ್ರಭು, ಅವಳಂತಾಳೆ ನನಗೆ ಆಪತ್ತು ಕೊಡು. ಇದೇ ಪ್ರಥಮ ಸ್ಕಂದದಲ್ಲಿ ಬರ್ತಕ್ಕಂತಹ ಕಥೆ ಇದು. ಕೃಷ್ಣ ಹೋಗುವಾಗ ಎಲ್ಲರಿಗೂ ಹೇಳ್ತಾನೆ, ಹೋಗ್ತೇನೆ, ನಿಮಗೆ ಯಾರಿಗೆ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾ. ಪಾಹಿ ಪಾಂಡವ ಪಾಲಕಾಮಿತ ತಾಪಿನಂ ಭವ ತಾಪತೋ ಏಹಿ ಮಾನಸ ಮಂದಿರಾಂಗಣ ದೇಶಮೀಶ ನಮಸ್ತುತೆ ಪುತ್ರ ಮಿತ್ರ ಕಲತ್ರ ಪೂರ್ವಕ ಮತ್ರ ಗಮ್ನ ಪರತ್ರ ಗಮ್ ಯತ್ರ ಯತ್ರ ಗತಿನ್ಮಮೇಶ್ವರ ತತ್ರ ತೇ ಸ್ತಿ ಪದಂಬುಜಂ. ಹೆಜ್ಜೆ ಹೆಜ್ಜೆಗೂ ಪಾಂಡವರ ರಕ್ಷಣೆಯನ್ನು ಸಾಕ್ಷಾತ್ ಪರಮಾತ್ಮ ಮಾಡಿದ್ನಲ್ಲ. ಹೋಗುವಾಗ ಕುಂತಿಯನ್ನು ಕೇಳಿದ, ನೋಡಮ್ಮ ನಾನು ಹೋಗ್ತಾ ಇದ್ದೇನೆ, ನಿನಗೆ ಏನು ಬೇಕು ಕೇಳು ಅಂತ. ಜಗತ್ತಿನಲ್ಲಿ ಯಾವ ಪುರುಷರು ಯಾವ ಮಹಿಳೆಯರು ಕೇಳಿಲ್ಲ ಭಗವಂತನ್ನ, ಅಂಥದ್ದನ್ನು ಕೇಳ್ತಾರೆ. ಹಾಳು ಕಗ್ಗತ್ತಲೆ ಬಂದು ಕವಿಯಲ್ಲಿ ಏನಾದರೂ ಒಂದಾಗಲಿ ನೂರೆಂಟು ದೇವರು ಮರತುಂಬ ಕಲ್ಲೆ ಅಂತ ದಾಸರ ಅದನ್ನೇ ವಿವರಿಸಿದರು. ಹಾಗಾದರೆ ವಿಪತ್ತು ಅಂದರೆ ಏನು? ಹಾಗಾದರೆ ಕಷ್ಟ ಕೊಡು ಅಂತ ಕೇಳಿದ್ರು. ಯಾರು ದೇವರ ಹತ್ರ ಬಂದು ಕಷ್ಟ ಕೇಳ್ತೀವ? ಕಷ್ಟ ಪರಿಹಾರಕ್ಕಾಗಿ ನಾವು ಗುರುಗಳ ಹತ್ತಿರ ಬರ್ತೇವೆ, ಭಗವಂತನ ಹತ್ತಿರ ಬರ್ತೇವೆ. ಯಾವ ತರಹದ ಕಷ್ಟಗಳು ಅಂತ ಬೇಕಾದ್ರೆ ಪ್ರದಕ್ಷಿಣೆ ಹಾಕೋರನ್ನ ಕೇಳಿ ನೀವು ಆ ಥರ ಉದ್ದೇಶ ಇಟ್ಕೊಂಡೇ ಬಂದಿರ್ತೀನಿ. ಎಲ್ಲ ಕಷ್ಟವನ್ನು ಶ್ರೀರಾಜ್ಯ ವಿತ್ತಿ ದನ ನಾರಾದಿ ಸರ್ವಸುತ ಸಾರಾರ್ಥ ತೋಷಣವಿದು, ರಾಜ್ಯ ವಿತ್ತಿ ದನ ದಾರ ಸರ್ವಸ್ವ, ಏನು ಹೆಂಡತಿ ಮಕ್ಕಳು ಸಂಸಾರ ಬಂಧು ಬಳಗ ರೋಗ ರುಜಿನಿ ಇದೆಲ್ಲ ಕಷ್ಟ ಪರಿಹಾರ ಮಾಡ್ತಾರೆ ಅನ್ನೋದಕ್ಕಾಗಿ ಗುರುಗಳ ಹತ್ತಿರ ಬರೋದು, ಭಗವಂತನ ಹತ್ತಿರ ಬರೋದು. ಆದರೆ ಒಂದು ತಿಳಿದುಕೊಳ್ಳಿ, ಇದೆಲ್ಲವೂ ಸಹಿತ ಭಗವಂತ ಕೊಡ್ತಾನೆ ಅಂತ ದೇವರ ಹತ್ತಿರ ಬರ್ತೇವೆ ತಾನೆ. ಆದರೆ ಕುಂತಿ ಮಾತ್ರ ಕೇಳಿದ್ದು ವಿಪದ ಸಂತೋಮೆ ವಿಪದ ಅಂತ ಕೇಳ್ತಾಳೆ ಅವಳು. ಏನು ಅಂದರೆ, ನನಗೆ ಆಪತ್ತು ಕೊಡು ಅಂತ. ಆಪತ್ತು ಕೊಡು ಅಂತ ಯಾಕೆ ಕೇಳಿದ್ಲು ಅಂದರೆ, ದೇವರು ನಮಗೆ ಸುಖ ಕೊಟ್ಟರೆ ಸುಖಮೇವ ಮೇ ಸ್ಯಾತ್, ಸುಖ ಕೊಟ್ಟರೆ ನಿನ್ನ ವಿಸ್ಮೃತಿಯಾಗುವುದುಂಟು. ಅದಕ್ಕಾಗಿ ಅವಳ ಉದ್ದೇಶ ಇಷ್ಟೇ, ನಿನ್ನ ವಿಸ್ಮೃತಿಯಾಗುವ ಸುಖ ಬೇಡ, ನಿನ್ನ ಸ್ಮೃತಿಯಾಗುವ ದುಃಖ ಬಂದರೆ ಬರಲಿ ಅಂತಾಳೆ. ಯಾಕಂದರೆ ಪಾಂಡವರಿಗೆ ಹೆಜ್ಜೆ ಹೆಜ್ಜೆಗೆ ಕಷ್ಟ ಬಂದಾಗ ದೇವರೇ ಬಂದು ನಿನ್ನ ದರ್ಶನ ಆಯಿತು, ನಿರಂತರವಾದ ನಿನ್ನ ವಿಶೇಷವಾದ ದರ್ಶನ, ನಿನ್ನಿಂದ ಅನುಗ್ರಹಿತರಾದಿವೆಲ್ಲ, ಈಗೇನಾದ್ರು ಸುಖ ಸಮೃದ್ಧಿಯನ್ನು ಕೊಟ್ಟ ಬಿಟ್ಟರೆ ಎಲ್ಲಿ ನಿನ್ನ ವಿಸ್ಮೃತಿಯಾಗುವಂತಹ ಪರಿಸ್ಥಿತಿ ಬರ್ತದೆ ಪರಮಾತ್ಮ? ಅದಕ್ಕಾಗಿ ನನಗೆ ವಿಪದ, ನನಗೆ ವಿಪತ್ತೇ ಕೊಡು ಅಂತ ಕೇಳಿದ್ದು ಒಂದು ಅರ್ಥ. ವಿಪದ ಅಂಬೋದಕ್ಕೆ ಬೇರೆ ಬೇರೆ ಅರ್ಥಗಳು ಇದೆ, ವ್ಯಾಖ್ಯಾನಕಾರರು ನಿರೂಪಣ ಮಾಡಿಕೊಡ್ತಾರೆ. ಇರಲಿ, ನಾನು ಯಾಕೆ ಇದನ್ನು ಹೇಳಿದೆ, ಭಗವಂತನ ಎಲ್ಲ ಕಷ್ಟಗಳನ್ನು ದುಃಖಗಳನ್ನು ಎಲ್ಲವನ್ನು ಸಹಿತ ಪರಿಹಾರ ಮಾಡ್ತಾನೆ.
ಅವನ ಮಹಿಮಾಜ್ಞಾನ ನಮಗೆ ಆದಾಗ ದೇವರಲ್ಲಿ ಆದರ ಹುಟ್ಟುತ್ತದೆ, ಭಕ್ತಿ ಹುಡ್ತದೆ. ಹಾಗರ ಭಗವಂತನ ಗುಣಪರಿಪೂರ್ಣತ್ವ ಎಂಬುದು ಭಗವಂತನ ವಿಶೇಷವಾದ ಮಹಿಮೆಯನ್ನು ನಿರೂಪಣೆ ಮಾಡಿಕೊಡ್ತಕ್ಕ. ಹಾಗರ ದೇವರ ಜಿಜ್ಞಾಸ ಮಾಡಬೇಕು, ಭಾಗವತವನ್ನು ಶ್ರವಣ ಮಾಡಬೇಕು. ಯಾಕೆ ಯಾಕೆ ಅಂದರೆ ಭಗವಂತ ಇಷ್ಟೆಲ್ಲ ಕೊಟ್ಟಿದ್ದಾನಲ್ರಿ, ಅದ್ಭುತವಾದ ಪ್ರಪಂಚ ಕೊಟ್ಟಿದ್ದಾರೆ, ಈ ದೇಹವನ್ನು ಕೊಟ್ಟಿದ್ದಾನೆ. ಭಾಗವತ ಸ್ಮೃತಿಪೂರ್ವಕಂ ತತ್ ಸೇವಮಾನಾಂ ಮಹತ್ಫಲಮಿತಿ. ಇಂತಹ ಅದ್ಭುತವಾದ ಪ್ರಪಂಚ ಜನ್ಮಾತ್, ಅದಕ್ಕಾಗಿ ಮಂಗಳಾಚರಣ ಶ್ಲೋಕವೇ ಹೇಳುತ್ತದೆ, ಜನ್ಮಾದ್ಯಸ್ಯತೋನ್ವಯಾದಿಥರತಃ ಅರ್ಥೇಶು ಅಭಿಜ್ಞ ಸ್ವರಾಟ ಯತಃ ಅಸ್ಯ ಜನ್ಮಾದಿ. ಎಲ್ಲ ಪ್ರಪಂಚ ಪ್ರಪಂಚಸ್ಯ, ಹಾಗಾದರೆ ಈ ಪ್ರಪಂಚ ಇದೆಯಲ್ಲ, ಯತಃ ಯಾರಿಂದ ಇಷ್ಟೆಲ್ಲ ಪ್ರಪಂಚ ನಿರ್ಮಾಣವಾಗಿದೆ? ಒಂದೊಂದು ಪ್ರಪಂಚದ ಪ್ರತಿಯೊಂದು ಪದಾರ್ಥಗಳನ್ನು ನೋಡಿದಾಗ ಮನಸ್ಸಿನ ಇದರ ಹಿಂದೆ ಒಂದು ದೊಡ್ಡದಾದ ಶಕ್ತಿ ಇದೆ. ಯಾಕೆಂದರೆ ಒಂದೊಂದು ತರಹದ ಪ್ರಾಣಿಗಳಿರಬಹುದು, ಪಶುಗಳಿರಬಹುದು, ಕ್ರಿಮಿಗಳಿರಬಹುದು, ಅನೇಕ ತರಹದ ಎಲ್ಲ ಗಿಡ ಮರಗಳಿರಬಹುದು, ವೃಕ್ಷಗಳಿರಬಹುದು, ಮನುಷ್ಯನಿರಬಹುದು. ಎರಡರ ಜ್ಞಾನ ಮಾಡಿಕೊಂಡರೆ ಭಗವಂತನಲ್ಲಿ ವಿಶೇಷವಾದ ಭಕ್ತಿ ಮಹಾತ್ಮ್ಯಗಳು ಹುಡ್ತದೆ ಅಂತಾರೆ. ಎರಡರ ಜ್ಞಾನ ಯಾವುದು? ಒಂದು ವಿಶೇಷವಾದ ಬ್ರಹ್ಮಾಂಡದ ಜ್ಞಾನ, ಇನ್ನೊಂದು ವಿಶಿಷ್ಟವಾಗಿರತಕ್ಕಂತಹ ಪಿಂಡಾಂಡದ ಜ್ಞಾನ. ಹಾಗಾದರೆ ಬ್ರಹ್ಮಾಂಡದ ಜ್ಞಾನ ಏನು? ಎಂತಹ ಪ್ರಪಂಚದ ಸೃಷ್ಟಿ ಭಗವಂತ ಮಾಡಿದ್ದಾನೆ? ಅದಕ್ಕೆ ದಾಸರದ ಕಡೆ ಹೇಳ್ತಾರೆ, ಜಗವೆಂಬೋ ಗಿಡ ಹುಟ್ಟೇ ತನ್ನ ಹಣ್ಣುಗಳೆರಡು ಐದಾವಪ್ಪ. ಈ ಜಗ ಎಂಬ ಗಿಡವನ್ನು ಹುಟ್ಟಿಸಿದವನು ಯಾರು? ಸಾಕ್ಷಾತ್ ಭಗವಂತ, ಅವನೇ ಬ್ರಹ್ಮ, ಅವನೇ ಸಾಕ್ಷಾತ್ ಶ್ರೀಮನ್ ನಾರಾಯಣ. ಅದ್ಭುತವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾರೆ. ಎಂತಹ ಅದ್ಭುತವಾದ ನಾನಾ ತರಹದ ಪಕ್ಷಿಗಳಿರಬಹುದು, ನಾನಾ ತರಹದ ಪ್ರಾಣಿಗಳಿರಬಹುದು. ನೋಡಿ, ಭಗವಂತ ಎಂತಹ ಶಕ್ತಿ ಕೊಟ್ಟ ಅಂದರೆ, ನಾವು ತಿಂದ ಅನ್ನ ಸಾರಿನಿಂದ ವಿಶೇಷವಾಗಿ ಆರೇತಸ್ಸಾಗಿ ನಿರ್ಮಾಣವಾಗಿ ಸ್ತ್ರೀಯ ಗರ್ಭದೊಳಗೆ ಕುಕ್ಷಿಯೊಳಗೆ ಪ್ರವೇಶ ಮಾಡಿ ಕಲಲಂತೂ ಏಕರಾತ್ರೇಣ ದಶಾಹೇನತು ಕರ್ಕಂದು ಹೀಗೆ ಆಗಿ ಒಂದು ಅದ್ಭುತವಾದ ಜೀವದ ಸೃಷ್ಟಿಯನ್ನು ಭಗವಂತ ಮಾಡ್ತಾನೆ ದೇಹದಲ್ಲಿ ಅಂದರೆ ಎಂತಹ ಸೃಷ್ಟಿ! ಒಂದು ಲಿವರ್ ಫಂಕ್ಷನ್ ಇರಬಹುದು, ಒಂದು ಹಾರ್ಟ್ ಫಂಕ್ಷನ್ ನೋಡಿ, ಜಾಯಿಂಟ್ಗಳು ಎಲ್ಲೆಲ್ಲಿ ಹೇಗೆ ಸೇರಿಸಬೇಕು ಭಗವಂತ ಹಾಗೆ ಸೇರಿಸಿದ. ಒಂದು ಜಾಯಿಂಟ್ ಸಮಸ್ಯೆ ಆಯಿತೋ ಆ ಜಾಯಿಂಟ್ ಸರಿ ಮಾಡೋದಕ್ಕೆ 4-5 ಲಕ್ಷ ರೂಪಾಯಿ ಕೊಡೋ ಪ್ರಸಂಗ ಬರ್ತದೆ. ಹಾರ್ಟು, ಈ ಹಾರ್ಟಿನೊಳಗೆ ನೋಡಿ ಎಲ್ಲೆಲ್ಲಿ ರಕ್ತಗಳು ಸಂಚಾರ ಆಗಬೇಕು ಅಲ್ಲೆಲ್ಲ ಆ ಥರದ ಸಂಚಾರದ ಕ್ರಮವನ್ನು ಇಟ್ಟ. ಎಂತಹ ಅದ್ಭುತವಾದ ಸೃಷ್ಟಿ! ಆ ಹಾರ್ಟಿನಲ್ಲಿ ರಕ್ತ ಹೋಗುವುದು ನಿಂತು ಆ ಹಾರ್ಟಿನ ಬ್ಲಾಕನ್ನು ಕ್ಲಿಯರ್ ಮಾಡುವುದಕ್ಕಾಗಿ 3-3 ಲಕ್ಷ ಬೈಪಾಸ್ ಆಪರೇಷನಿಗೆ ಕೊಡಬೇಕು. ಅದಕ್ಕಾಗಿ ತಿಳಿದುಕೊಳ್ಳಿ, ದೇವರ ಕೊಟ್ಟ ಈ ಎಲ್ಲ ವಿಶೇಷವಾಗಿರತಕ್ಕಂತಹ ಇಂದ್ರಿಯಗಳು, ಒಂದು ಕಣ್ಣಾಗಿರಬಹುದು, ಒಂದು ಕೈ ಆಗಿರಬಹುದು, ಒಂದು ಕಾಲಾಗಿರಬಹುದು, ಒಂದು ಉದರ ಆಗಿರಬಹುದು, ಎಂತಹ ಅದ್ಭುತವಾಗಿರತಕ್ಕಂತಹ ಯಂತ್ರವನ್ನು ಇಟ್ಟಾನೆ. ವಿಚಾರ ಮಾಡಿ, ನಾವು ತಿನ್ನುವ ಪದಾರ್ಥವನ್ನು ರಕ್ತವನ್ನಾಗಿ ನಿರ್ಮಾಣ ಮಾಡಿ ಅಶುದ್ಧವಾದ ಪದಾರ್ಥವನ್ನು ನಮ್ಮ ದೇಹದಿಂದ ಹೊರಗಡೆ ಹಾಕಿ ಎಂತಹ ಸೃಷ್ಟಿಮನ ಭಗವಂತ ಅದ್ಭುತವಾಗಿ ನಿರೂಪಣೆ ಮಾಡಿದ ಅಂದರೆ ಬಹಳ ಅದ್ಭುತವಾದದ್ದು. ಅದನ್ನೇ ಸಾಕ್ಷಾತ್ ವಿದುರ ಮಹಾಭಾರತದಲ್ಲಿ ಹೇಳ್ತಾನೆ, ದೇವರ ಈ ಸೃಷ್ಟಿಯ ಕ್ರಮವನ್ನು ನೋಡಿದರೆ ಅವಶ್ಯವಾಗಿ ದೇವರಲ್ಲಿ ಭಕ್ತಿ ಹುಟ್ಟುತ್ತದೆ ಅಂತ. ಇಂತಹ ದೇಹದಲ್ಲಿ ಭಗವಂತ ಇದನ್ನು ಇಟ್ಟಿದ್ದಾನಲ್ಲ, ಈ ಪಿಂಡಾಂಡದ ಜ್ಞಾನ ಮಾಡಿಕೊಂಡಾಗ ನೋಡಿ, ಪಿಂಡದಿಂದ ಬಂದ ಅಂಡ ಶರೀರ ಇದು ಪಿಂಡಾಂಡ. ಸಾಕ್ಷಾತ್ ಬ್ರಹ್ಮನಾಗಿರತಕ್ಕಂತಹ ಪರಮಾತ್ಮ, ಅವನಿಂದ ಹುಟ್ಟಿದ ಈ ಪ್ರಪಂಚ ಇದೆಯಲ್ಲ, ಇದು ಬ್ರಹ್ಮಾಂಡ. ಎಂತಹ ಸೃಷ್ಟಿ ಭಗವಂತ ಮಾಡ್ತಾನೆ! ನಾನಾ ತರಹದ ನೋಡಿ, ಒಂದು ಪಕ್ಷಿಯೇ ತೆಗೆದುಕೊಳ್ಳಿ, ಒಂದು ಪಕ್ಷಿಗೆ ಇದ್ದ ಬಣ್ಣ ಇನ್ನೊಂದು ಪಕ್ಷಿಗೆ ಇಲ್ಲ, ಒಂದು ಪಕ್ಷಿಗೆ ಇರತಕ್ಕಂತಹ ಶಕ್ತಿ ಇನ್ನೊಂದು ಪಕ್ಷಿಗೆ ಇಲ್ಲ. ಚಾತಕ ಪಕ್ಷಿ ಅಂತ ಒಂದು ಪಕ್ಷಿ ಇದೆ ನೋಡಿ, ಅದು ಕೇವಲ ಮಳೆ ನೀರನ್ನೇ ಡೈರೆಕ್ಟಾಗಿ ಕುಡಿದು ಜೀವಿಸುವಂತಹ ಅದ್ಭುತವಾದ ಪಕ್ಷಿ. ಒಂದು ಈ ತರಹದ ನಾನಾ ತರಹದ ಪಕ್ಷಿಗಳನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ನಾನಾ ತರಹದ ಬಣ್ಣದ ಹಂಸ ಕ್ಷೀರನ್ಯಾಯ ಅಂತ ಕರಿತೇವೆ. ಹಂಸ ಪಕ್ಷಿ ಎಂತಹ ಪಕ್ಷಿ, ಅದರ ಮುಂದೆ ಹಾಲನ್ನು ಇಟ್ಟರೆ ಕೇವಲ ಹಾಲನ್ನು ಆಸ್ವಾದನೆ ಮಾಡಿ ನೀರನ್ನು ಬಿಡುವಂತಹ ಕೆಪ್ಯಾಸಿಟಿ ಆ ಹಂಸ ಪಕ್ಷಿಗೆ ಭಗವಂತ ಕೊಟ್ಟಿದ್ದಾನೆ ಅಂದರೆ ಇದು ಎಂತಹ ಅದ್ಭುತವಾದ ಕ್ರಿಯೆ ಇರಬೇಕು ವಿಚಾರ ಮಾಡಿ. ಹೀಗೆ ನಾನಾ ತರಹದ ಪಶುಗಳಿರಬಹುದು, ಪಕ್ಷಿಗಳಿರಬಹುದು, ತಾನು ತಿಂದ ಹುಲ್ಲು ಕುಡಿದ ನೀರಿನಿಂದ ಅದ್ಭುತವಾದ ಹಾಲನ್ನು ನಿರ್ಮಾಣ ಮಾಡಿ ಆ ಹಾಲಿನೊಳಗೆ ಆ ತರಹದ ಪೌಷ್ಟಿಕಾಂಶವನ್ನು ಇಟ್ಟು ಭಗವಂತ ಕೊಟ್ಟನಲ್ಲ, ಯತಃ ಅಸ್ಯ ಜನ್ಮಾದಿಯನ್ನೆಲ್ಲ ಮಾಡಿದವರು ಯಾರು? ಸಾಕ್ಷಾತ್ ಭಗವಂತ ಅಲ್ವಾ? ಇದನ್ನೆಲ್ಲ ಅನುಗ್ರಹ ಮಾಡಿದವನು ಸಾಕ್ಷಾತ್ ಭಗವಂತ. ನಾನು ಮೇಲಿಂದ ಮೇಲೆ ಹೇಳ್ತೇನೆ, ನಾವು ಹಾಕಿದ ನೀರು
ನೋಡಿ ಆ ನೀರಿಗೆ ಆ ಥರ ಬಣ್ಣ ಇದೆಯಾ? ಇಲ್ಲ. ಗಂಧವತಿ ಪೃಥ್ವಿ, ನಾವು ನೀರು ಹಾಕ್ತೇವೆ, ವಿಶೇಷವಾಗಿ ನಾನಾ ತರಹದ ಪುಷ್ಪಗಳನ್ನು ಭಗವಂತ ಹುಟ್ಟಿಸ್ತಾನೆ. ಒಂದು ಹಳದಿ ಪುಷ್ಪ ಇರಬಹುದು, ಕೆಂಪಿರಬಹುದು, ಅದ್ಭುತವಾಗಿರ್ತಕ್ಕಂತಹ ಪುಷ್ಪಗಳು ನಾನಾ ತರಹದ ಪರಿಮಳದ ಸುಹಾಸನೆಯನ್ನು ಪರಿಮಳ ಸೂಸುವಂತಹ ನೋಡಿ ವಿಶೇಷವಾಗಿರ್ತಕ್ಕಂತಹ ಸಂಪಿಗೆ ಇರತಕ್ಕಂತಹ ಸುಗಂಧ ಬೇರೆ ಇಲ್ಲ. ಮಲ್ಲಿಗಾ ಪುಷ್ಪಕ್ಕೆ ಇರತಕ್ಕಂತಹ ಸುಗಂಧ ಮತ್ತು ಮತ್ತೊಂದಕ್ಕಿಲ್ಲ. ಈ ನಾನಾ ತರಹದ ಪರಿಮಳದ ಸುಹಾಸನೆಯನ್ನು ಕೊಡ್ತಕ್ಕಂತಹ ಪುಷ್ಪವನ್ನು ಭಗವಂತ ಈ ಜಗತ್ತಿನೊಳಗೆ ಹುಟ್ಟಿಸಿದ್ನಲ್ಲ, ಇದೆಲ್ಲವೂ ಭಗವಂತ ಯತಃ ಅಸ್ಯ ಜನ್ಮಾದಿ, ಅವನಿಂದ ಈ ಪ್ರಪಂಚದ ಸೃಷ್ಟಿಯಾಗಿದೆ. ಇದನ್ನು ಜ್ಞಾನ ಮಾಡಿಕೊಂಡರೆ ಭಗವಂತನಲ್ಲಿ ವಿಶೇಷವಾದ ಭಕ್ತಿ ಹುಟ್ಟುತ್ತದೆ. ಒಂದು ಕಡೆ ಅಷ್ಟು ಮಾತ್ರ ಅಲ್ಲ, ಒಂದು ಕಡೆಗೆ ದಾಸರೇ ಹೇಳ್ತಾರೆ, ನಾನು ಹೇಳ್ತಿರ್ತೇನೆ. ಒಂದು ಮೆಣಸಿನಕಾಯಿ ತೆಗೆದುಕೊಂಡರೆ ನೋಡಿ, ಮೆಣಸಿನಕಾಯಿಯೊಳಗೆ ದೇವರು ಎಂತಹ ಖಾರ ಇಟ್ಟ. ವಾವಾರೆ ಮೆಣಸಿನಕಾಯಿ ಒಣ ರೊಟ್ಟಿಗೆ ತಂದೆನು ತಾಯಿ, ಹುಟ್ಟುತ್ತಲಿ ಹಸರಾಗುತ್ತ ಕಂಡೆ, ನಟ್ಟ ನಡುವೆ ಕೆಂಪಾಗುತ್ತ ಕಂಡೆ, ಒಂದೆರಡೆರೆದರೆ ಬಹುರುಚಿ ಎಂದೆ. ಎಷ್ಟು ಚಂದ ಹೇಳ್ತಾರೆ ದಾಸ. ಈ ಮೆಣಸಿನಕಾಯಿಯೊಳಗೆ ಖಾರ ಇಟ್ಟ, ಕೆಲವು ಪದಾರ್ಥದೊಳಗೆ ಯಾವುದು ಹಣ್ಣಿನೊಳಗೆ ರಾಜ ಹಣ್ಣು, ಯಾವುದು ಮಾವಿನ ಹಣ್ಣು ಬಂತಲ್ಲ, ಈ ಮಾವಿನ ಹಣ್ಣಿನೊಳಗಿರುವ ಸಿಹಿ ಪದಾರ್ಥ ನೋಡಿ, ಅದೇ ನೀರನ್ನು ಹಾಕಿರುತ್ತೇವೆ, ಅಲ್ಲಿ ಸಿಹಿ ಹುಟ್ಟುತ್ತದೆ, ಹುಳಿ ಹುಟ್ಟುತ್ತದೆ, ಕಟು ಹುಟ್ಟುತ್ತದೆ, ತಿಕ್ತ ಹುಟ್ಟಿತು, ಕ್ಷಾರ ಹುಟ್ಟಿತು. ಈ ತರಹದ ಷಡ್ರಸಗಳನ್ನು ನಿರ್ಮಾಣ ಮಾಡತಕ್ಕಂತಹ ಅನೇಕ ಫಲಗಳನ್ನು ಭಗವಂತ ಕೊಡ್ತಾನೆ. ಅದರಲ್ಲಿಯೂ ಸಹಿತ ವಿಶೇಷವಾದ ಖಾರನ್ನು ಹುಟ್ಟಿಸ್ತಕ್ಕಂತಹ ಮೆಣಸಿನಕಾಯಿ, ಅದನ್ನೇ ದಾಸ ಹೇಳಿದು, ಹುಟ್ಟುತ್ತಲ್ಲಿ ಹಸರಾಗುತ್ತ ಕಂಡೆ. ನೋಡಿ, ಆ ಗಿಡದೊಳಗೆ ಖಾರ ಸೂಕ್ಷ್ಮಲಿರಬಹುದು, ಆ ಕಾಂಡದಲ್ಲಿ ಖಾರ ಇಲ್ಲ, ತುಂಬಿನೊಳಗೂ ಅಷ್ಟು ಖಾರ ಇಲ್ಲ, ಆದರೆ ಆ ಮೆಣಸಿನಕಾಯಿಯೊಳಗೆ ಖಾರ ಇಟ್ಟು. ಅದಕ್ಕೆ ದಾಸ ಹೇಳಿದು, ಒಂದೆರಡೆರೆದರೆ ಏನೋ ದೋಸೆಗೋ ಇಡ್ಲಿಗೋ ಬೇಕು ಅಂದರೆ ಒಂದು ಸ್ವಲ್ಪ ಅರ್ಧ ಹಾಕ್ಕೊಂಡಿರು, ಚೆನ್ನಾಗಿ ರುಚಿ ಇರ್ತದೆ, ಎಷ್ಟು ಬೇಕೋ ಅಷ್ಟೇ ತಿನ್ನಿ ಅಂದರು ದಾಸರು. ಬಹಳಷ್ಟು ತಿನ್ನಬೇಡಿ, ಭೋಗ ಬಹಳಷ್ಟು ಪಡಬೇಡಿ ಅಂದರು. ಬೆಕ್ಕು ಭಕ್ಕರಿ ಮಾಡೋದು ಕಂಡೆ, ಇಲಿಯ ವಲಯ ಚಾಚೋದು ಕಂಡೆ, ಸುಳ್ಳು ನಮ್ಮಲ್ಲಿ ಇಲ್ಲವಯ್ಯ, ಸುಳ್ಳೇನ ಮನಿದೇವರು, ನಮ್ಮ ಮನಿದೇವರು ಸುಳ್ಳಲ್ಲ ಅಂತರ್ಥ. ಭೋಗ ಅತಿಯಾಗಿ ಭೋಗ ಪಡಬೇಡಿ, ಮತ್ತೇನೋ ಸ್ವಲ್ಪ ಇನ್ನೂ ಭೋಗ ಬೇಕು ಅಂದರೆ ಮತ್ತೆರಡೆರಡು ಹಾಕೊಳ್ಳಿ ಬೇಡ ಅಂತಲ್ಲ. ಅತಿಯಾಗಿ ಮೆಣಸಿನಕಾಯಿಯನ್ನು ತಿಂದರೆ ಏನಾಗ್ತಾರೆ? ಪುರಂದರ ವಿಠಲನ ನೆನೆಯೋದು ಭಾರ, ಕಣ್ಣೊಳಗೆ ನೀರು, ಬಾಯೊಳಗೆ ನೀರು, ಮೂಗಲ್ಲಿ ನೀರು, ತುಂಬ ಕಷ್ಟ ಆಗತ್ತೆ. ಜೀವನದಲ್ಲಿ ಅತಿಯಾಗಿರತಕ್ಕಂತಹ ಭೋಗವನ್ನು ಪಡಬೇಡಿ ಅಂತ ತಾತ್ವಿಕವಾದ ಅರ್ಥವನ್ನು ತೋರಿಸಿಕೊಟ್ಟು ಹೇಳುವ ಉದ್ದೇಶ ಇಷ್ಟೇ. ಹಾಗೆ ಇಡೀ ಭಗವಂತನ ಮಹಿಮಾ ಜ್ಞಾನ ನಮಗೆ ಆಗಬೇಕಾದರೆ ಅವನ ಈ ನಿರ್ಮಾಣ ಮಾಡಿದ ಪ್ರಪಂಚದ ಎಂತಿಂತಹ ಅದ್ಭುತವಾದ ಸೃಷ್ಟಿ. ಮೊನ್ನೆ ನಾನು ಯಾವುದೋ ಒಂದು ವಿಷಯದ ಬಗ್ಗೆ ಕೇಳ್ತಾ ಇದ್ದೆ. ಏನು ಅಂದರೆ, ಒಂದು ನಾಯಿ ತನ್ನ ಮರಿಗಳಿಗೆ ನೋಡಿ, ಆಕಳಿಗೆ 4 ಕೆಚ್ಚಲು ಮಾತ್ರ ಕೊಟ್ಟಿತ್ತು, ನಾಯಿಗೆ ಅನೇಕ ಎಷ್ಟು ಕೆಚ್ಚಲು, ಸಾಕಷ್ಟು ಕೆಚ್ಚಲುಗಳಿದೆ. ಯಾಕಂದರೆ ಅದು ಮರಿಗಳನ್ನು ಹೆರೋದೇ ಅಷ್ಟು, 7-8 10-12 ಮರಿಗಳನ್ನು ಹೆರುತ್ತದೆ, ಮತ್ತು ಬೇರೆ ಬೇರೆ ಪ್ರಾಣಿಗಳು ಇದೆ. ಆ ಅಷ್ಟೂ ಮರಿಗಳು ಹೋಗಿ ಹಾಲನ್ನು ಕುಡಿತದಲ್ಲ, ಅದಕ್ಕಾಗಿ ಅವಕಾಶ ಮಾಡಿಕೊಟ್ಟ ಭಗವಂತ. ಆದರೆ ಒಂದು ವಿಚಿತ್ರ ನೋಡಿ, ಎಷ್ಟು ಅದ್ಭುತವಾದ ವಿಚಿತ್ರ. ಕೆಲವು ಮರಿಗಳಿಗೆ ಗೊತ್ತಂತೆ, ಎಲ್ಲಿ ವಿಶಿಷ್ಟವಾಗಿರತಕ್ಕಂತಹ ಶಕ್ತಿಯುತವಾದ ಹಾಲು ಬರ್ತದೋ ಆ ಕೆಚ್ಚಲಿಗೆ ಹೋಗೇ ಬಾಯಿ ಹಾಕೋದು. ಹೀಗಾಗಿ ಎಲ್ಲ ಕೆಚ್ಚಲೊಳಗೂ ಸಹಿತ ಹಾಲನ್ನು ಅದು ಬಿಡಬೇಕಾದ್ರೆ ಬೇರೆ ಬೇರೆ ತರಹದಲ್ಲೇ ಹಾಲನ್ನು ಬಿಡ್ತದಂತೆ. ಈ ತರಹದ ಸೃಷ್ಟಿ ನೋಡಿ, ಎಷ್ಟು ಅದ್ಭುತವಾದ ವಿಚಿತ್ರವಾದ ಸೃಷ್ಟಿ. ಹಾಗೆ ಒಂದು ನಾಯಿ ಒಳಗೆ, ಒಂದು ಒಂದು ವಿಶೇಷವಾದ ಪ್ರಾಣಿಯೊಳಗೆ ಭಗವಂತ ಈ ಶಕ್ತಿ ಇಡ್ತಾನೆ ಅಂತಾದರೆ, ಇನ್ನು ದೇವರ ಸೃಷ್ಟಿಯ ಅದ್ಭುತವನ್ನು ಎಷ್ಟು ಹೇಳಬೇಕು? ಎಂತಹ ಸೃಷ್ಟಿ, ಅದ್ಭುತವಾದ ಸೃಷ್ಟಿ. ನಾವು ಕುಡಿದ ನೀರು, ತಿಂದಿರತಕ್ಕಂಥ ಆಹಾರ, ಎಂತಹ ಸೃಷ್ಟಿ ಭಗವಂತ ಇಟ್ಟ. ದ್ರವ ಪದಾರ್ಥ ಹೋಗುವುದಕ್ಕೆ ಒಂದು ದಾರಿ ಬೇರೆ ಮಾಡಿದ. ಅಷ್ಟು ಮಾತ್ರ ಅಲ್ಲ, ನಾವು ತಿಂದ ಘನ ಪದಾರ್ಥಗಳು ಅದನ್ನು ವಿಶೇಷವಾಗಿ ರಕ್ತವನ್ನಾಗಿ ಪರಿಣಮಿಸಿ ಆ ರಕ್ತ ಎಲ್ಲ ದೇಹದೊಳಗೆ ಸಂಚಾರ ಮಾಡುವ ಪಂಪಿಂಗ್ ಕೆಲಸ ಮಾಡುವುದು ಹೃದಯ ಮಾಡ್ತದೆ. ಅದನ್ನು ವಿಶೇಷವಾಗಿ ಒಳಗಿರುವ ಜಠರಾಗ್ನಿ ಅದನ್ನು ಜೀರ್ಣ ಮಾಡಿಸುವಂತಹ ಶಕ್ತಿ ಭಗವಂತ ಒಳಗಡೆ ಇಟ್ಟ. ಅಷ್ಟು ಮಾತ್ರ ಅಲ್ಲ, ಈ ತರಹದ ಅದ್ಭುತವಾದ ಸೃಷ್ಟಿಯ ಕ್ರಮವನ್ನು ನೋಡಿದಾಗ, ದೇಹ ಇರಬಹುದು, ಕಣ್ಣುಗಳಿರಬಹುದು, ಮೂಗಿರಬಹುದು, ಬಾಯಿ ಇರಬಹುದು, ಎಂತಹ ಸೃಷ್ಟಿ ಭಗವಂತ ಕೊಟ್ಟ. ನೋಡಿ, ಇವತ್ತು ನಾನು ಮಾತನಾಡ್ತೇನೆ ಅಂತ ತಿಳ್ಕೊಂಡ್ರೆ ಅದು ಬಹಳ ತಪ್ಪು ಕಲ್ಪನೆ. ನೀವು ಕೇಳ್ತಾ ಇದ್ದೀರಿ ಅಂತ ನೀವು ತಿಳ್ಕೊಂಡ್ರೆ ಅದು ಬಹಳ ತಪ್ಪು ಕಲ್ಪನೆ. ಇದೇ ಭಾಗವತ. ಯಾಕೆ ಅಂದರೆ, ಇದು ನಾನು ಮಾತನಾಡುವುದಲ್ಲ, ಮಾತನಾಡುವ ಪ್ರಕ್ರಿಯೆಯಲ್ಲಿ ಬರತಕ್ಕಂತಹ ಅನೇಕ ವಿಷಯಗಳು, ಕೇಳುವ ಪ್ರಕ್ರಿಯೆಯಲ್ಲಿ ಈ ತರಹದ ಸೌಂಡ್ ಸಿಸ್ಟಮನ್ನು ಭಗವಂತ ಎಂತಹ ಅದ್ಭುತವಾಗಿ ನಿರ್ಮಾಣ ಮಾಡಿದ. ಮಾತನಾಡುವುದು ಎಂತಹದ್ದು, ಪ್ರತಿಯೊಂದು ಅಕ್ಷರಗಳು, ಪ್ರತಿಯೊಂದು ಶಬ್ದಗಳು ವಿಶೇಷವಾಗಿ ಹುಟ್ಟಿಸಬೇಕಾದರೆ
ನಾಭಿಯಿಂದ ಬರತಕ್ಕಂತಹ ಪ್ರತಿಯೊಂದು ಶಬ್ದಗಳು ಅಕ್ಷರಗಳು ಈ ತರಹದ ಒಂದು ಸೌಂಡ್ ಸಿಸ್ಟಮನ್ನು ವಿಶೇಷವಾಗಿ ಆ ವಿಶಿಷ್ಟವಾಗಿರ್ತಕ್ಕಂತಹ ರೂಪವನ್ನು ಭಗವಂತ ಕೊಟ್ಟನಲ್ಲ, ಪ್ರತಿ ಅಕ್ಷರಗಳು ಪ್ರತಿ ಶಬ್ದಗಳು ಆ ವಿಚಾರಧಾರೆಗಳನ್ನು ಎಲ್ಲ ಕೊಡಬೇಕಾದ್ರೆ ಭಗವಂತನ ವಿಶೇಷವಾದ ಅನುಗ್ರಹ, ಅದನ್ನು ಶ್ರವಣ ಮಾಡುವುದು ಅಷ್ಟೇ. ಅದಕ್ಕೆ ಪಿಬತ ಭಾಗವತಂ ರಸಮಾಲಯಂ ಮುಹುರಹು ರಸಿಕಾ ಭುವಿ ಭಾವುಕಾಹ ಅಂತ ಭಾಗವತ ಹೇಳುತ್ತದೆ. ಅದಕ್ಕಾಗಿ ಇಂತಹ ಭಾಗವತವನ್ನು ಪಾನ ಮಾಡಿ ಎಂದರು. ಪಾನ ಮಾಡುವುದು ಎದರಿಂದ? ಬಾಯಿಂದ ಅಲ್ಲ. ಹೇಗೆ? ಎದರಿಂದ? ಕಿವಿಯಿಂದ ಪಾನ ಮಾಡಿ. ಕಿವಿಯಿಂದ ಯಾವುದಾದ್ರೂ ಪಾನ ಮಾಡ್ತಾರೇನ್ರಿ? ಹಾಗಾದ್ರೆ ನಾಳೆ ಪಾನಕ ಹಾಕ್ತಾರೆ ಅಂದಾಗ ಕಿವಿ ಕೊಡ್ತೀರಾ? ಯಾರಾದರೂ ಪಾನಕ ಹಾಕಿದ್ರೆ ನಮ್ಮ ಕಿವಿಯೊಳಗೆ ಅಂತ. ಹಾಗಾದ್ರೆ ಏನು ಪಾನ ಮಾಡುವುದು ಅಂದ್ರ ಅರ್ಥ ಏನು? ವಿಶೇಷವಾಗಿ ಭಗವಂತನ ಕಥಾಮೃತವನ್ನು ನಿರಂತರವಾಗಿ ಶ್ರವಣ ಮಾಡಿ. ಅದನ್ನೇ ಭಾಗವತ ಹೇಳಿತು, ಶೃಣ್ವನ್ನ ಗ್ರಣನ್ನ ಸಂಸ್ಮರಯಂಶ ಚಿಂತೆಯನ್ನ ನಾಮಾನಿ ರೂಪಾಣಿ ಮಂಗಲಾನಿ ತೇ ಕ್ರಿಯಾಸು ಯಶ್ಚರಣಾರವಿಂದಯೋ ಅಭಿಷ್ಟ ಚಿತ್ತೋನ ಭವಾಯ ಕಲ್ಪತೆ. ಬಹಳ ಸುಂದರವಾಗಿ ಹೇಳ್ತಾರೆ, ಮನುಷ್ಯನಿಗೆ ನಾಲ್ಕು ಉಪಾಯಗಳಿದೆ ಭಾಗವತ ಹೇಳಿಕೊಡ್ತು. ನಾಲ್ಕು ಉಪಾಯಗಳು ಏನು ಗೊತ್ತಾ? ಶೃಣ್ವನ್ನ ಗೃಣನ್ನ ಸಂಸ್ಮರಯಂಶ್ಚ ಚಿಂತೆಯನ್. ನಾವು ಭಾಗವತವನ್ನು ಶ್ರವಣ ಮಾಡುವುದಕ್ಕಾಗಿ ಸಿದ್ಧರಾಗಿ ಕುಳಿತ ಮೇಲೆ ನಾವು ಈ ನಾಲ್ಕನ ಮಾಡಬೇಕು. ನಿರಂತರವಾಗಿ ಭಗವಂತನ ಕಥಾಮೃತವನ್ನು ಶ್ರವಣ ಮಾಡಿ. ಎಷ್ಟು ಶ್ರವಣ ಮಾಡಿದರೂ ಕಡಿಮೆ, ಎಷ್ಟು ಶ್ರವಣ ಮಾಡಿದರೂ ಕಡಿಮೆ. ಹೀಗಾಗಿ ಭಗವಂತನ ಕಥಾಮೃತವನ್ನು, ಅದಕ್ಕಾಗಿ ಒಂದು ಕಡೆ ಹೇಳ್ತಾರೆ, ಆ ನಿರಂತರವಾದ ಭಗವಂತನ ಕಥಾಮೃತವನ್ನು ಸ್ವಯಂ ಶ್ರಾವಯ ಅನ್ಯಾನ್ ಶ್ರಾವಯಂಶ್ಚ. ನಾವು ಚಿಂತನೆ ಶ್ರವಣ ಮಾಡಿ ಇನ್ನೊಬ್ಬರಿಗೂ ಶ್ರವಣ ಮಾಡುವಂತೆ. ನಮ್ಮ ಕೃಷ್ಣಮೂರ್ತಿಯವರಲ್ಲ, ಅವರು ಈ ಭಾಗವತ ಸಪ್ತಾಹ ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾದದ್ದು. ಯಾಕೆ ಅಂದರೆ ತಾವು ಶ್ರವಣ ಮಾಡಿ ಇನ್ನೊಬ್ಬರಿಗೂ ಶ್ರವಣ ಮಾಡಿಸುವಂತೆ ಮಾಡುವುದಿದೆಯಲ್ಲ, ಅದು ಬಹಳ ದೊಡ್ಡ ಪುಣ್ಯ. ಸ್ವಯಂ ಸ್ಮಾರಯ ಅನ್ಯಾನ್ ಸ್ಮಾರಯಂಶ್ಚ, ತಾನು ಸ್ಮರಿಸಿ ಇನ್ನೊಬ್ಬರಿಗೂ ಸ್ಮರಿಸುವಂತೆ ಮಾಡುವ. ಸ್ವಯಂ ಚಿಂತೆಯನ್ನ ಅನ್ಯಾನ್ ಚಿಂತೆಯಾಂಶ್ಚ, ತಾನೂ ಚಿಂತನೆ ಮಾಡಿ ಇನ್ನೊಬ್ಬರಿಗೂ ಚಿಂತನೆ ಮಾಡಿಸುವಂತಹ. ಸ್ವಯಂ ಉಚ್ಚಾರಯನ್ನ ಅನ್ಯಾನ್ ಉಚ್ಚಾರಯಾಂಶ, ಈ ಎರಡೆರಡು ಕ್ರಿಯೆಗಳಿದೆಯಲ್ಲ, ಇದು ಬಹಳ ಅದ್ಭುತವಾದದ್ದು. ಭಾಗವತದ ಕುರಿತು ನಾವೆಲ್ಲರೂ ಸಹಿತ ಮಾಡಬೇಕಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಭಾಗವತದಲ್ಲಿ ನಿರಂತರ ಭಾಗವತ ಗ್ರಂಥವನ್ನು ಶ್ರವಣ ಮಾಡಬೇಕು ಅಂತ ಭಾಗವತದ ಮಹಿಮೆಯನ್ನು ತಿಳಿಸಿಕೊಡ್ತಾರೆ. ಭಾಗವತವನ್ನು ಅದರ ಮಹಿಮೆಗೆ ಸಾಕಷ್ಟು ಪದ್ಮಪುರಾಣದಲ್ಲಿ, ಗರುಡ ಪುರಾಣದಲ್ಲಿ ಗೋಕರ್ಣ ಮಹಾತ್ಮೆಯನ್ನು ಕೇಳುವಾಗ ನಮಗನ್ನಿಸ್ತದೆ ಗೋಕರ್ಣ ಅಂತ ಕರೆದರು. ಯಾಕೆ ಗೊತ್ತಾ? ಇದೇ ಶೃಣ್ವನ್ನ ಗೃಣನ್ನ ಸಂಸ್ಮರಯಂಶ ಚಿಂತೆಯನ್. ಗೋಕರ್ಣ ಅಂದರೆ, ಗೋ ಅಂದರೆ ಏ ಗತ್ಯರ್ಥಕ ತೇತೇ ಜ್ಞಾನಾರ್ಥಕ. ನಮ್ಮ ಕಿವಿಗಳು ಸದಾ ಭಗವಂತನ ಜ್ಞಾನವನ್ನು ರಸಪಾನ ಮಾಡಬೇಕು. ವ್ಯರ್ಥವಾಗಿರತಕ್ಕಂತಹ ಕಾಲವನ್ನು ಹರಣ ಮಾಡುವುದಾಗಲಿ, ವ್ಯರ್ಥವಾದ ವಿಚಾರವನ್ನು ಕೇಳುವುದಾಗಲಿ ಇದು ಯಾವುದೂ ಮಾಡಬಾರ್ದು. ಅದಕ್ಕಾಗಿ ಹೇಳ್ತಾರೆ, ಸಾಧನಕ್ಕೆ ಬಗೆ ಗಾಣದನ್ನ ಬಹುದೇ ಸಾಧರದಿ ಹರಿ ಕರುಣೆ ಪಡೆದ ಬಳಿಕ ಉಂಡು ಊಟದೆಲ್ಲ ವಿಷ್ಣು ಪೂಜೆ ಕಂಡ ಕಂಡದೆಲ್ಲ ಕಮಲನಾಭನ ಮೂರ್ತಿ ಮೈಮರತು ಮಲಗುವದೆ ಧರಣಿಗೆ ನಮಸ್ಕಾರ. ಹಿಂಡು ಹಿಂಡು ವಾರ್ತೆಗಳೆಲ್ಲ, ಯಾವುದೇ ವಾರ್ತೆಗಳು ಕಿವಿ ಮೇಲೆ ಬೀಳಲಿ, ಇದು ಸಾಕ್ಷಾತ್ ವಾರಿಜನಾಭನ ಕೀರ್ತಿ, ಭಗವಂತನ ಕೀರ್ತಿ, ಅವನ ಮಹಿಮೆ ಅಂತ ಹೇಳಿ ಆಸ್ವಾದನೆ ಮಾಡಬೇಕು. ಅಂದಾಗ ಮಾತ್ರ ಭಗವಂತನ ಕಥಾಮೃತವನ್ನು ಶ್ರವಣ ಮಾಡಲಿಕ್ಕೆ, ವಿಶೇಷವಾಗಿ ಅನುಗ್ರಹ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ಹೇಳಿದರು ಗೋಕರ್ಣ ಇಡೀ ಅದ್ಭುತವಾದ, ಯಾಕೆಂದರೆ ಆತ್ಮದೇವನ ಅವನ ಚರಿತ್ರೆ ನಿಮಗೆಲ್ಲ ಗೊತ್ತುಂಟು. ಆ ಆತ್ಮದೇವನಿಗೆ ಹೆಂಡತಿ, ಅವಳ ಹೆಸರು ದುಂಧುಲಿ. ನಿಮಗೆ ಗೊತ್ತು, ನಮಗೆ ದುಂದುಕ ದುಂದು ವೆಚ್ಚ ಮಾಡ್ತೀವಿ ಅಂತ ಶಬ್ದ ಬಂದಿದೆ, ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ, ಆದರೆ ಸಂಸ್ಕೃತ ಶಬ್ದ ಅದು. ದುಂದು ವೆಚ್ಚ ಮಾಡೋದಾದರೆ ದುಂದು ದುಂಧುಲಿ. ಹೀಗಾಗಿ ಯಾರು ಆಡಂಬರದಿಂದ ಇರ್ತಾರೋ ಅವರಿಗೆ ಅಲಿ ಅಂದರೆ ಆಶ್ರಯ, ಅವಳೇ ದುಂಧುಲಿ. ಕೇವಲ ಆಡಂಬರ, ರೂಪ ಸೌಂದರ್ಯ ಇದಕ್ಕಾಗಿ, ತನ್ನ ಭೋಗಕ್ಕಾಗಿಯೇ ಇದ್ದವಳು ಸಾಕ್ಷಾತ್ ದುಂಧುಲಿ. ಅವಳ ಮಗನಾಗಿ ಹುಟ್ಟಿದವನು ಅಂದರೆ ಅವಳ ತಂಗಿಯ ಮಗನಾಗಿ ಹುಟ್ಟಿದವನೇ ದುಂದುಕಾರಿ, ಅವನಿಂದಲೇ ದುಂದು ವೆಚ್ಚ ಪ್ರಾರಂಭ ಆದತ್ತು. ಹೀಗಾಗಿ ಆದರೆ ನಿಮಗೆಲ್ಲ ಕತೆ ಗೊತ್ತುಂಟು, ಆದರೆ ಈ ಕಥೆಯ ಸಾರಾಂಶ ಏನು ತಿಳಿಸಿಕೊಡ್ತದೆ? ಭಾಗವತದ ಶ್ರವಣದಿಂದ ನಮಗೆ ಏನು ಫಲಪ್ರಾಪ್ತಿ? ಅವನು ಆ ಬಿದಿರಿನೊಳಗೆ ಆ ಪ್ರೇತ ಪ್ರವೇಶ ಮಾಡಿತಲ್ಲ, ಆ ಪ್ರೇತ ಪ್ರವೇಶ ಮಾಡಿ ಅಖಂಡವಾಗಿ ಭಾಗವತವನ್ನು ಶ್ರವಣ ಮಾಡಿತು ನಿರಾಹಾರರಾಗಿ. ಆ ಭಾಗವತವನ್ನು ಶ್ರವಣ ಮಾಡಿದಾಗ ನಿತ್ಯಲು ಏಳು ದಿವಸ ಒಂದೊಂದು ಕಾಂಡಗಳು ಛೇದನವಾಯಿತು. ಅದೇ ಮೋಕ್ಷವನ್ನು ತಿಳಿಸ್ತಕ್ಕಂಥದ್ದು. ಅಂದರೆ
ಆ ವಿಶೇಷವಾದ ಭಗವಂತನ ಕಥಾಮೃತವನ್ನು ಶ್ರವಣ ಮಾಡಿದಾಗ ಎಂತಹ ಪುಣ್ಯ ಪ್ರಾಪ್ತಿಯಾಗ್ತದೆ ಅನ್ನುವುದಕ್ಕಾಗಿ ಆ ವಿಶೇಷವಾಗಿದ್ದನ್ನು ನಿರೂಪಣೆ ಮಾಡಿಕೊಡ್ತಾರೆ. ಸರಿ, ಆವಾಗ ನೋಡಿ ಎರಡು ವಿಮಾನಗಳು ಬರ್ತದಲ್ಲ, ಒಂದು ಸಾಕ್ಷಾತ್ ದುಂಧುಕಾರಿಗೆ ಬಂದ ವಿಮಾನ, ಇನ್ನು ಕೆಲವರು ಯಾರ್ಯಾರು ಭಾಗವತವನ್ನು ಶ್ರವಣ ಮಾಡಿದ್ದಾರೆ. ಒಂದು ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಯಾರಾದರೂ ಭಾಗವತ ಶ್ರವಣ ಮಾಡ್ತಾರೆ ಅಂದರೆ ಅವರು ಮೋಕ್ಷ ಯೋಗ್ಯ ಜೀವರು, ಅದರ ಸಂಶಯವಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ ಏಕೈಕ ಮಧ್ವಾಚಾರ್ಯರನ್ನು ಶ್ರೀಮನ್ ಮಧ್ವಾಚಾರ್ಯರು ಮಾತ್ರ ಹೇಳ್ತಾರೆ. ಯಾಕೆ ಇದನ್ನು ಶ್ರೀಮದ್ ಆಚಾರ್ಯ ಹೇಳಿದರು ಅಂದರೆ ಭಗವಂತನ ಕಥಾಮೃತ ನಮ್ಮ ಕಿವಿ ಮೇಲೆ ಬೀಳುತ್ತದೆ ಅಂದರೆ ವಿಶೇಷವಾದ ಪುಣ್ಯ ಜೀವ ಇದ್ದರೆ ಮಾತ್ರ ಬೀಳುತ್ತದೆ. ಯಾವಾಗ ಮೋಕ್ಷ ಸಿಗ್ತದೋ ಆಮೇಲೆ ವಿಚಾರ ಮಾಡೋಣ, ಆದರೆ ಮೋಕ್ಷ ಯೋಗ್ಯ ಜೀವರು ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಹಾಗೆ ಎಲ್ಲರೂ ಭಾಗವತ ಶ್ರವಣ ಮಾಡಿದಾಗ ಅವರಿಗೊಂದು ವಿಮಾನ ಬಂತು. ಅದಕ್ಕಾಗಿ ಇವನು ಕೇಳಿದ, ಫಲಮೇದು ಅದಕ್ಕೆ ಕುತಃ ಅಂತ ಕೇಳ್ತಾನೆ. ಏನಿಲ್ಲ, ಈ ಯಾಕೆ ಈ ತರಹದ ಭೇದ ಮಾಡಿದ್ದುಂಟು, ಯಾಕಂದರೆ ಅವರಿಗೆ ಒಂದು ವಿಮಾನ ಬೇರೆ, ಇವರಿಗೊಂದು ವಿಮಾನ ಬೇರೆ. ಯಾಕೆ ಅಂದಾಗ ಸಾಕ್ಷಾತ್ ವಿಷ್ಣು ದೂತರು ಹೇಳ್ತಾರೆ, ಏನಿಲ್ಲ ಇವರು ಭಾಗವತ ಶ್ರವಣ ಮಾಡಿದ್ದಾರೆ ಇಲ್ಲ ಅಂತಲ್ಲ. ಇವರೆಲ್ಲ ಹೇಗೆ ಶ್ರವಣ ಮಾಡಿದ್ದು, ಊಟ ಮಾಡಿ ನಿದ್ದೆ ಮಾಡಿ ಅದೇ ಅನೇಕ ತರಹದ ಇದು ಮಾಡಿಕೊಂಡ್ಬಿಟ್ಟು ಭಾಗವತ ಶ್ರವಣ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ. ಇವರು ಹೇಗೆ ಶ್ರವಣ ಮಾಡಿದ್ದಾರೋ ಹಾಗೆ ಫಲವನ್ನು ಅವರಿಗೂ ಕೊಟ್ಟಿದೆ, ಇಲ್ಲ ಅಂತಲ್ಲ. ಆದರೆ ಈ ದುಂಧುಕಾರಿ ಪ್ರೇತ ನಿರಾಹಾರದಿಂದ ವಿಶೇಷವಾಗಿ ಭಾಗವತವನ್ನು ಅಖಂಡವಾಗಿ ಶ್ರವಣ ಮಾಡಿದೆ, ಅದಕ್ಕಾಗಿ ಅವನಿಗೆ ಬೇರೆ ವಿಮಾನ ತೆಗೆದುಕೊಂಡು ಬಂದಿದ್ದೇವೆ. ಒಂದು ಟ್ರೈನಲ್ಲಿ ಸೆಕೆಂಡ್ ಕ್ಲಾಸ್ ಅಂತ ಬೇರೆ ಇರ್ತದೆ, 3-tier AC ಅಂತ ಬೇರೆ ಇರ್ತದೆ, ಇನ್ನು ಕೆಲವು ACಗಳು ಬೇರೆ ಇರ್ತದೆ. ಅವರಲ್ಲಿ ಅವರಿಗೆ ಸಂಬಂಧಪಟ್ಟಂತೆ ಹೇಗೋ ಎಲ್ಲರೂ ಹೋಗೋದು ಒಂದೇ ಸೇರೋದು, ಎಲ್ಲಿ ಸೇರೋದು ಅಲ್ಲೇ ಹೋಗೋದು. ಸಪ್ತದ್ವಾರಗಳಿಂದ ಕೂಡಿದ ವೈಕುಂಠ, ಮುಂದೆ ವಿರಜಾರದಿ ಸ್ನಾನ, ಅನಂತರ ಭಗವಂತನ ಅಯೋಧ್ಯಾಧಾಮ. ಆದರೆ ಒಂದೇ ಕಡೆಗೆ ಹೋಗಬೇಕಾದರೂ ಹೋಗುವಾಗಲೂ ಯಾವ ತರಹದಲ್ಲಿ ಹೋಗಬೇಕು? ಕೆಲವರು 3-tier ACಗೆ ಹೋಗ್ತಾರೆ, ಇನ್ನು ಕೆಲವರು ಸೆಕೆಂಡ್ ಕ್ಲಾಸ್ ಅಂತ ಇರ್ತದೆ, ಹೀಗೆ ಕೆಲವರಿಗೆ ಜನರಲ್ ಕಂಪಾರ್ಟ್ಮೆಂಟ್ ಅಂತೂ ಬರ್ತದೆ. ಅವರವರು ಮಾಡಿರ್ತಕ್ಕಂತಹ ವಿಷಯ ಕರ್ಮಕ್ಕನುಸಾರವಾಗಿ ಅವರಿಗೆ ಭಗವಂತ ಆ ತರಹದ ಫಲಗಳನ್ನು ಕೊಡ್ತಾನೆ ಅಂತ ಗೋಕರ್ಣನ ಮುಂದೆ ಹೇಳಿ, ಗೋಕರ್ಣ ಅಂತಾನೆ, ಹಾಗಾದ್ರೆ ನನಗೆ ಯಾವಾಗ ಮೋಕ್ಷ ಅಂದಾಗ ನಿನ್ನಿಂದ ಇನ್ನೂ ದೊಡ್ಡ ಕಾರ್ಯ ಆಗಬೇಕಾಗಿದೆ, ಭಾಗವತವನ್ನು ಮತ್ತೆ ಹೇಳು ಅಂತ ಹೇಳಿದಾಗ ಗೋಕರ್ಣ ಭಾಗವತವನ್ನು ಹೇಳ್ತಾನೆ. ಗೋಕರ್ಣನಿಗೂ ಪುಷ್ಪವೃಷ್ಟಿಯಾಯಿತು. ಆ ಗೋಕರ್ಣನನ್ನು ಸಹಿತ ವಿಶೇಷವಾಗಿ ಅವನನ್ನು ಸಹಿತ ಕರೆದುಕೊಂಡು ವಿಷ್ಣುದೂತರ ವೈಕುಂಠಕ್ಕೆ ಕರೆದುಕೊಂಡು ಹೋದರು ಅಂತ ಅದಕ್ಕಾಗಿ ಹೇಳಿದ್ದು. 7 ದಿನದ ಕಥೆಯ ಕೇಳಿ ಹೇಳಿರೋ ವೈಕುಂಠಕ್ಕೆ. ನಮ್ಮ ಮೋಕ್ಷದ ಕೋರ್ಸ್ ಯಾವುದು ಗೊತ್ತಾ? 7 days ಕೋರ್ಸ್. ನಾವೆಲ್ಲ ಜೀವನದಲ್ಲಿ ಯಾವ್ಯಾವುದೋ ಕೋರ್ಸ್ಗಳನ್ನು ಮಾಡ್ತೇವೆ, ಅವಕ್ಕೆಲ್ಲ 6, 7, 8, 10 ವರ್ಷಗಳು ಬೇಕು. ಆದರೆ 7 ದಿನದ, ಅದಕ್ಕಾಗಿ ದಾಸರು ಹೇಳ್ತಾರಲ್ಲ 7 ದಿವಸದ ಕಥೆ, 7 days ಕೋರ್ಸ್. ಈ 7 days ಕೋರ್ಸಲ್ಲಿ ಏನಿಲ್ಲ, ಎಲ್ಲವೂ ಇದೆ, ಎಲ್ಲವೂ ಇದೆ. ಭಾಗವತ ಮಹಾಭಾರತಾದಿ ಅನೇಕ ಪುರಾಣ ಗ್ರಂಥಗಳನ್ನು ಶ್ರವಣ ಮಾಡಿ ಜೀವನದೊಳಗೆ ಬದುಕುವುದು ಹೇಗೆ, ಬದುಕುವ ದಾರಿ ಹೇಗೆ, ಬದುಕುವುದು ಹೇಗೆ ಅಂತ ತಿನೂಪನ ಮಾಡಿಕೊಡ್ತಕ್ಕಂಥದ್ದು ನಮ್ಮ ಪುರಾಣ ಗ್ರಂಥಗಳು, ನಮ್ಮ ವಿಶೇಷವಾಗಿರ್ತಕ್ಕಂತಹ ಗ್ರಂಥಗಳು. ಹೀಗಾಗಿ ಭಾಗವತ ಅದರ ನಿರೂಪಣೆ ಮಾಡುತ್ತದೆ. ವಿಶೇಷವಾಗಿ ಭಾಗವತ ಸ್ಮೃತಿಪೂರ್ವಕಂ ತತ್ಸೇವಮಾನಂ ಮಹತ್ಫಲಮಿತಿ ಶ್ಲೋಕಂ ವಾ ಶ್ಲೋಕಪಾದಂ ವಾ. ಭಾಗವತದ ಒಂದು ಶ್ಲೋಕ ಆಗಿರಬಹುದು, ಶ್ಲೋಕದ ಒಂದು ಪಾದ ಆಗಿರಬಹುದು, ಅದನ್ನು ಅರ್ಥೈಸಿಕೊಂಡರೆ ಅಪಾರೆ ಅಂತಹ ಅದ್ಭುತವಾಗಿರತಕ್ಕಂತಹ ಎಂತಹ ಸಂಸಾರವೇ ಇರಲಿ, ಭಗವಂತ ಸಂಸಾರದಿಂದ ನಮ್ಮನ್ನು ಪರಿಹಾರ ಮಾಡಿ ವಿಶೇಷವಾಗಿರತಕ್ಕಂತಹ ಅನುಗ್ರಹ ಮಾಡ್ತಾನೆ, ಅದರಲ್ಲಿ ಯಾವ ಸಂಶಯವಿಲ್ಲ ಅಂತ ಹೇಳಿ ಭಾಗವತದ ಮಹಿಮೆಯನ್ನು ನಿರೂಪಣೆ ಮಾಡಿಕೊಡ್ತಕ್ಕಂಥದ್ದು ಪದ್ಮಪುರಾಣದಲ್ಲಿ, ಗರುಡ ಪುರಾಣದಲ್ಲಿ. ಅರ್ಥೋಯಂ ಬ್ರಹ್ಮಸೂತ್ರಾಣಂ ಭರತಾರ್ಥ ವಿನಿರ್ಣಯ ಗಾಯತ್ರೀಂ ಭಾಷ್ಯರೂಪೋಸ್ಮ ವೇದಾರ್ಥ ಪರಿಮನುಹಿತ ಅಂತ ತಿಳಿಸಿಕೊಡ್ತಾರೆ. ಪ್ರಥಮ ಸ್ಕಂದದಲ್ಲಿ ಬರತಕ್ಕಂಥದ್ದು ನಾನು ಹೇಳಿದ ಜನ್ಮಾದ್ಯಸ್ಯ ಯಥೋನ್ವಯಾದ ಇತರತಃ ಯತಃ ಅಸ್ಯ ಜನ್ಮಾದಿ. ಇಂತಹ ಅದ್ಭುತವಾದ ಪ್ರಪಂಚದ ಭಗವಂತ ಇಷ್ಟು ಸೃಷ್ಟಿ ಮಾಡಿದ್ದಾನೆ. ಅರ್ಥೇಶು ಅಭಿಜ್ಞ ಸ್ವರಾಟ್, ಪ್ರತಿ ಪದಾರ್ಥಗಳ ಜ್ಞಾನ ಭಗವಂತ, ಇಡೀ ಅಖಂಡವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ನಲ್ಲ, ಯಾವ ಸೃಷ್ಟಿಯನ್ನು ಹೇಗೇಗೆ ಮಾಡಬೇಕು ಅಂತ ದೇವರಿಗೇ ಗೊತ್ತು. ಅದನ್ನು ನಮ್ಮ ಮೂಗಿನ ನೇರಕ್ಕೆ ನಾವು ವಿಮರ್ಶೆ ಮಾಡ್ತಾ ಹೋದರೆ ಅದರ ಕಷ್ಟ ಅನುಭವಿಸೋದು ನಾವೇ. ನಾವು ಅಂತಿರ್ತೇವೆ ಏನು ಅಂದರೆ, ಏನ್ರಿ ದೇವರು ಸೃಷ್ಟಿ ಮಾಡಿದ್ದಾನೆ ಏನ್ರಿ ಅಂತೆಲ್ಲ ಅಂತಿರ್ತೇವೆ. ಆದರೆ ದೇವರಿಗೆ ಗೊತ್ತು ಯಾವಾಗ ಏನೇನು ಸೃಷ್ಟಿ ಮಾಡಬೇಕು ಅಂತ. ಯಾಕೆ ಅಂದರೆ, ಯಾರೋ ಒಬ್ಬವನು ಪಾಪ ಬಿಸಿಲಿನ ಈ ಏಪ್ರಿಲ್ ಮೇದಲ್ಲಿ ಬಿಸಿಲು ವೈಶಾಖ ಮಾಸದ ಬಿಸಿಲು ನಿಮಗೆ ಗೊತ್ತುಂಟು, ಬಹಳ ಬಿಸಿಲಾಯಿತು. ಹೋಗಿ ಒಂದು ಗಿಡದ ಮರದ ನೆಳಿನ ಕೆಳಗೆ ಮಲಗಿಕೊಂಡಾಗ ನೋಡ್ತಾನೆ ದೊಡ್ಡ ವಟವೃಕ್ಷ. ಆ ವಟವೃಕ್ಷಕ್ಕೆ ಸಣ್ಣ ಸಣ್ಣ ಕಾಯಿಗಳು,
ಅವನಂತಾನೆ ಜನ್ಮಾದ್ಯಸ ಯಥೋನ್ನೋ ಯಾದಿ ತರ ತಹ ಎಲ್ಲ ಹೇಳ್ತಾರೆ. ದೇವರ ಸೃಷ್ಟಿ ಭಾಳ ವಿಚಿತ್ರ ಇದೆ ಅಂತ. ಯಾಕಂದ್ರೆ ಅವನು ವಿಮರ್ಶೆ, ಅವನ ಥರ ಬುದ್ಧಿಜೀವಿ ಇದ್ದಂಗೆ. ಬುದ್ಧಿಜೀವಿಗಳಿಗೆ ಬುದ್ಧಿನೇ ಇರೋದಿಲ್ಲ, ಅದಕ್ಕೆ ಬುದ್ಧಿಜೀವಿಗಳು ಅಂತ ಕರೆಯೋದು ಅವನು. ಆದರೆ ಬುದ್ಧಿ ವಿಪರೀತವಾದರೂ ಬುದ್ಧಿಜೀವಿಗಳೇ, ಅದು ಪ್ರಶ್ನೆ ಬೇರೆ. ಆಗ ಅವನು ವಿಚಾರ ಮಾಡ್ತಾನೆ, ದೇವರ ಸೃಷ್ಟಿ ನೋಡಿ, ದೊಡ್ಡ ಮರಕ್ಕೆ ದೊಡ್ಡ ಕಾಯಿ ಕೊಡಬೇಕು ಹೌದಾರೆ. ಇದು ದೊಡ್ಡ ಮರ, ಎಂತಹ ವೃಕ್ಷ, ವಟವೃಕ್ಷ, ಆದರೆ ಇದಕ್ಕೆ ಕೇವಲ ಸಣ್ಣ ಸಣ್ಣ ಕಾಯಿಗಳಿದೆಯಲ್ಲ, ಇದು ದೇವರು ಸರಿಯಾದ ಸೃಷ್ಟಿ ಮಾಡಿಲ್ಲ ಅಂತ. ಹಾಗೆ ಮಾತಾಡ್ತಾನೆ, ಪಾಪ ತಂಪು ಗಾಳಿ ಬೀಸಿತು, ಮಲಗಿಕೊಂಡ. ಮೇಲಿಂದ ಗಾಳಿಗೆ ಒಂದು ಸಣ್ಣ ಕಾಯಿ ಅವರ ತಲೆ ಮೇಲೆ ಠಪ್ ಅಂತ ಬಿತ್ತು. ಪುರು 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 ಊತ ಬಂದ್ಬಿಡ್ತು ಅವನಿಗೆ. ಆವ ತಕ್ಷಣ ಎದ್ದು ನೋಡ್ತಾನೆ, ಎಚ್ಚರಾಗಿ ತಾನು ಎಲ್ಲಿದ್ದೇನೆ ಅಂತ ಗೊತ್ತಾಗಲಿಲ್ಲ ಅವನಿಗೆ. ಆ ಒಂದು ಹೊಡೆತನೇ ತಡ್ಕೊಳ್ಳಿಕ್ಕಾಗಲಿಲ್ಲ. ಆವಾಗ ಅವನಂದ, ಅಯ್ಯೋ ದೇವರು ಈ ದೊಡ್ಡ ಮರಕ್ಕೆ ಈ ಸಣ್ಣ ಕಾಯಿ ಯಾಕೆ ಕೊಟ್ಟಾನೆ ಅಂತ ಈಗ ಅರ್ಥ ಆಯಿತು ಅಂದ. ಯಾಕಂದರೆ ಬಳ್ಳಿ, ಕುಂಬಳಕಾಯಿ ಬಳ್ಳಿ ನೋಡಿ, ಅದಕ್ಕೆ ಇನ್ನೊಂದನ್ನು ಆಶ್ರಯಿಸಿಕೊಂಡೇ ಬೆಳೆಯೋದದು, ಕೆಳಗೆ ಬೆಳೆಯೋದು ನೆಲದ ಮೇಲೇ. ಅದಕ್ಕಿಂತ ಗಾತ್ರದ ಕುಂಬಳಕಾಯಿ ಕೊಟ್ಟ. ಈ ಕುಂಬಳಕಾಯಿ ಏನಾದರೂ ಈ ಮರದಲ್ಲಿ ಹುಟ್ಟಿಸಿದರೆ, ಆ ಕುಂಬಳಕಾಯಿ ನನ್ನ ತಲೆ ಮೇಲೆ ಬಿದ್ದಿದ್ರೆ ಏನಾಗ್ತಿತ್ತು? ಕೃಷ್ಣಾರ್ಪಣ ಮಸ್ತು, ಅದರಲ್ಲಿ ಏನು ಸಂಶಯವಿಲ್ಲ. ಜಗತ್ತಿನ ಸೃಷ್ಟಿಯನ್ನು ನಮ್ಮ ಮೂಗಿನ ನೇರಕ್ಕೆ ನಾವು ವಿಮರ್ಶೆ ಮಾಡ್ತಾ ಹೋದರೆ, ಆದರೆ ದೇವರಿಗೆ ಗೊತ್ತು ಯಾವ ಪ್ರಪಂಚ ಹೇಗೆ ಹೇಗೆ ಸೃಷ್ಟಿ ಮಾಡಬೇಕು ಏನು ಅಂತ ಮಾಡುವವನಿಗೆ ಗೊತ್ತು. ನೋಡಿ, ಒಬ್ಬ ಮಂಡಿಗೆ ಮಾಡುವವನಿಗೆ ಮಂಡಿಗೆ ಹೇಗೆ ಮಾಡಬೇಕು ಅಂತ ಅವನಿಗೆ ಗೊತ್ತು. ಯಾಕೆಂದರೆ ಮಂಡಿಗೆ ಮಾಡುವಾಗ ಈ ಥರ ಮಂಡಿಗೆ ಮಾಡಬೇಕು, ಇದನ್ನು ಹೀಗೆ ತರಬೇಕು, ಅದನ್ನು ಹೀಗೆ, ಅದಕ್ಕೆಲ್ಲ ಕಲೆ ಇದೆ. ಅದು ಹಾಗೆ ಮಂಡಿಗೆ ಮಾಡುವವನಿಗೆ ಆ ಮಂಡಿಗೆಯಲ್ಲಿ ಯಾವ ಪದಾರ್ಥ, ಎಷ್ಟು ತುಪ್ಪ ಹಾಕಬೇಕು, ಎಷ್ಟು ಸಕ್ಕರೆ ಹಾಕಬೇಕು, ಅದಕ್ಕೆ ಎಷ್ಟು ಉರಿ ಬೇಕು, ಜಾಸ್ತಿ ಉರಿ ಬಂದರೂ ಸಹಿತ ಸಮಸ್ಯೆನೇ, ಅದಕ್ಕೆ ಎಷ್ಟು ಅಗ್ನಿ ಬೇಕು, ಇದನ್ನೆಲ್ಲವನ್ನು ಸಹಿತ ಒಬ್ಬ ಮಾಡುವವನಿಗೆ ಗೊತ್ತು. ಹೀಗೆ ಪ್ರಪಂಚದ ಸರ್ವಜ್ಞನಾಗಿರತಕ್ಕಂತಹ ಭಗವಂತನಿಗೆ ಜಗತ್ತಿನ ಸೃಷ್ಟ್ಯಾದಿಗಳ ಬಗ್ಗೆ, ಏಕಕಾಲದಲ್ಲಿ ಭಗವಂತ ಸೃಷ್ಟಿ ಮಾಡ್ತಾನೆ, ಆದರೆ ಇವತ್ತು ನಾವು ಭಾರಿ ಸೃಷ್ಟಿ ಮಾಡಿದ್ದೇವೆ ಅಂತ ಬಹಳ ಹಾರಾಡ್ತೇವೆ. ಆದರೆ ನಾವು ಏನೂ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಮ್ಮಿಂದ ಏನೂ ಸಾಧ್ಯ ಇಲ್ಲ. ಹೆಚ್ಚ ಜ್ಞಾತುಂವ, ಮಾಡಿದ ಸೃಷ್ಟಿಯ ಬಗ್ಗೆ ನಮಗೆ ಜ್ಞಾನ ಇಲ್ಲ. ಸಾಕ್ಷಾತ್ ಟೀಕಾಕೃತ್ಪಾದರು ಹೇಳ್ತಾರೆ, ಹೆಚ್ಚ ಜ್ಞಾತುಂವ ಹೆಚ್ಚ ಸ್ಮರ್ತುಂಬ, ಅದನ್ನು ಮಾಡಿದ್ದನ್ನು ಸ್ಮರಿಸಲಿಕ್ಕೆ ಸಾಧ್ಯ ಇಲ್ಲ. ಕಿಂ ಕರ್ತುಂ ಶಕ್ಯತೆಯವ, ಇಂತಹ ಅಖಂಡವಾದ ಪ್ರಪಂಚವನ್ನು ನಾವು ಏನಾದರೂ ಸಿದ್ಧಪಡಿಸಲಿಕ್ಕೆ ಸಾಧ್ಯ ಉಂಟ? ಸರ್ವಥಾ ಸಾಧ್ಯ ಇಲ್ಲ. ನಮಗೆ ಅನಿಸ್ತದೆ, ಹೇಗೆ ಒಂದು ದೃಷ್ಟಾಂತ ಕೊಟ್ಟರೆ ಅರ್ಥ ಆಗತ್ತೆ. ಭಗವಂತ ನೋಡಿ, ಪ್ರಕಾಶನಗರದಿಂದ ಒಂದು ಆನೆ ಹೊರಟಿತು ಅಂತ ತಿಳ್ಕೊಳ್ಳಿ, ದೊಡ್ಡದಾದ ಆನೆ. ಎಲ್ಲಿಗೆ ಹೋಗ್ತಾ ಇದೆ? ಬಸವನಗುಡಿಗೆ ಹೋಗ್ತಾ ಇದೆ. ಆನೆ ನಡ್ಕೊಂಡು ಹೋಗ್ತಾ ಇರೋದು ಹೌದಾ? ಆನೆ ಮೇಲೆ ಅನೇಕ ಇರುವೆಗಳು ಓಡಾಡ್ತಿದ್ದು ಅಂತ, ದೇಹದ ಮೇಲೆ ಅನೇಕ ಇರುವೆಗಳು, ಕ್ರಿಮಿಗಳು ಓಡಾಡ್ತಿದ್ದು ಅಂತ. ಅವುಗಳು ಏನು ಅಂದರೆ, ಅವುಗಳಿಗೂ ಪಾಪ ಬಸವನಗುಡಿಗೆ ಹೋಗಬೇಕು ಅಂತ ಅದೇ ಮಾರ್ಗದಲ್ಲಿ ಹೊರಟಿರೋದು. ಆದರೆ ಇರುವೆಗಳು ತಿಳಿದುಕೊಂತು ನಾವು, ಆದರೆ ಆನೆ ಹೋಗಿ ಮುಟ್ಟಿದ್ದು ಬಸವನಗುಡಿಗೆ, ಆ ಇರುವೆಗಳು ತಾವು ಮುಟ್ಟಿದೆ ಅಂತ ತಿಳ್ಕೊಂತಂತೆ. ಹಾಗೆ ಇಡೀ ಪ್ರಪಂಚದ ಚಾಲನೆ ಮಾಡುವರು ಭಗವಂತ, ಆದರೆ ಇಲ್ಲಿ ಓಡಾಡಿದವರು ನಾವು, ಆನೆ ಮೇಲೆ ಇರುವೆ ಓಡಾಡಿದಂತೆ. ಎಲ್ಲಿ ಓಡಾಡಿದರು? ಇಲ್ಲೇ. ಹಾಗೆ ಭಗವಂತನ ಜನ್ಮಾದ್ಯಸ್ಯ ಯಥೋನ್ವಯಾದಿ ತರತಃ ಅರ್ಥೇಶು ಅಭಿಜ್ಞ ಸ್ವರಾಟ್. ನಾನು ಚಂದ್ರಯಾನ ಮಾಡಿದೆ, ನಾನು ಆ ಯಾನ ಮಾಡಿದೆ, ಏನು ಯಾನ ಮಾಡಿದರೂ ಆನೆ ಸುತ್ತಲೂ ಓಡಾಡಿದ ಹಾಗೆಯೇ, ಆದರೆ ಹೋಗೋದು ಹೋಗೋದು ಆನೆಯೇ. ಹೀಗಾಗಿ ಹೋಗಿ ಮುಟ್ಟಿದ್ದು ಆನೆ ತಾನೇ ಹೊರತಾಗಿ, ಆದರೆ ಆನೆಯಲ್ಲಿ ಓಡಾಡಿದ ಇರುವೆಯಂತೆ ಇವತ್ತಿನ ದಿವಸ ನಾವು ಅದನ್ನು ಸಾಧನೆ ಮಾಡಿದ್ದೀವಿ, ಇದನ್ನು ಸಾಧನೆ ಮಾಡಿದ್ದೀವಿ ಅಂತ ಹೇಳ್ತೀವಲ್ಲ, ಇದನ್ನು ನಾವು ಹೇಳಿಕೊಳ್ಳೋದು ಅರ್ಥ ಆ ತರಹದಲ್ಲ. ಅದಕ್ಕಾಗಿ ಭಗವಂತನ ಕಥಾಮೃತ ಮಹಿಮೆ ನಿರೂಪಣೆ ಮಾಡತಕ್ಕಂಥ ಜನ್ಮಾದ್ಯಸ್ಯ ಯಥೋನ್ವಯಾದಿ ತರತಃ ಅರ್ಥೇಶ್ವ ಭಿಜ್ಞ ಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯ. ಸಾಕ್ಷಾತ್ ಬ್ರಹ್ಮ, ಬ್ರಹ್ಮದೇವರನ್ನು ಪುರಾಪಾತ್ಮೇ ಕಲ್ಪೇ ನಿಷಣ್ಣಾಯ ಮಮಾದಿ ಸರ್ಗೆ, ಪುರಾಪಾದ್ಮಕಲ್ಪದಲ್ಲಿ ನನ್ನ ಆದಿಸರ್ಗವಾಗಿ ಬ್ರಹ್ಮದೇವರ, ಚತುರ್ಮುಖ ಬ್ರಹ್ಮದೇವರನ್ನು ನಾನು ನಾಭಿಕಮಲದಿಂದ ನಾನು ಪಡೆದುಕೊಂಡಲ್ಲ, ಅವನಿಗೆ ನಾನು ಚತುಶ್ಲೋಕಿ ಭಾಗವತವನ್ನು ಹೇಳಿದೆ. ಯತ್ಸೂರಯೋ ಭಾಗವತಂ ವದಂತಿ, ಅದನ್ನೂ ಸಹಿತ ಭಾಗವತ ಭಾಗವತ ಅಂತ ಕರೆದರು. ಚತುಶ್ಲೋಕಿ ಭಾಗವತವನ್ನು ಸಹಿತ ಭಾಗವತ ಅಂತ ಕರೆದರು. ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದು 4 ಶ್ಲೋಕ, ನಮಗೆಲ್ಲ ಸಿಕ್ಕಿದ್ದು 18,000 ಶ್ಲೋಕ. ಬ್ರಹ್ಮದೇವರ ಸಾಮರ್ಥ್ಯಕ್ಕೆ 4 ಶ್ಲೋಕ, ಆದರೆ ನಮ್ಮ ಸಾಮರ್ಥ್ಯ 18,000 ಶ್ಲೋಕ. ಅದರಲ್ಲಿಯೂ ಪೂರ್ಣ ಅರ್ಥ ಮಾಡಿಕೊಳ್ಳೋದಕ್ಕಾಗೋದಿಲ್ಲ. ಯಾಕಂದರೆ ನಮಗೂ ಉಪನ್ಯಾಸ ಕೇಳುವಾಗ ಹೇಳಿರ್ತಾರೆ, ಇದರ ಮೇಲೆ ಉಪನ್ಯಾಸ ಆಗಬೇಕು, ಆಚಾರ್ಯ ಭಾಗವತದ ಮೇಲೆ ಉಪನ್ಯಾಸ ಆಗಬೇಕು, ಸುಮದ್ವಿಜಯದ ಮೇಲೆ ಉಪನ್ಯಾಸ ಆಗಬೇಕು, ರುಕ್ಮಿಣೀಶ ವಿಜಯದ ಮೇಲೆ ಉಪನ್ಯಾಸ. ಅದಕ್ಕೆ ಮೇಲೇ ಆಗುತ್ತೆ, ನಮ್ಮದು ಒಳಗಡೆ ಹೋಗೋದೇ ಇಲ್ಲ. ಒಳಗಡೆ ಹೋದರೆ ತುಂಬ ಕಷ್ಟ ಅರ್ಥೈಸಿಕೊಳ್ಳುವುದು. ಯಾಕಂದರೆ ವಿದ್ಯಾವತಂ ಭಾಗವತೇ ಪರೀಕ್ಷಾ, ಒಬ್ಬ ಜ್ಞಾನಿಯಾದವನಿಗೆ ಭಾಗವತ ಇದೆಯಲ್ಲ ಅದೇ ದೊಡ್ಡ ಪರೀಕ್ಷೆ. ಭಾಗವತ ಹೇಳೋದು ನನಗೂ ಅನಿಸ್ತಿರ್ತದೆ, ನಾನು ಅನೇಕ ಗ್ರಂಥಗಳನ್ನು
ಲೀಲಾಜಾಲವಾಗಿ ಏನೋ ವಿಶೇಷವಾಗಿ ಗುರುಗಳ ಅನುಗ್ರಹದಿಂದ ಹೇಳುವಂತಹ ಪ್ರಯತ್ನ ಪಡ್ತೇನೆ. ಆದರೆ ಭಾಗವತ ಅಂದ ತಕ್ಷಣ ಒಂದು ಸ್ವಲ್ಪ ತಟಸ್ಥನಾಗಿಬಿಟ್ಟು, ಯಾಕೆ ಅಂದರೆ ಭಾಗವತದಲ್ಲಿ ಅಷ್ಟು ತತ್ವಗಳು, ಅಷ್ಟು ವಿಚಾರಗಳು, ಅಷ್ಟು ಅರ್ಥಗರ್ಭಿತವಾದ ವಿಷಯಗಳು ಸಾಕ್ಷಾತ್ ಶ್ರೀಮದ್ ಭಾಗವತದಲ್ಲಿ ಬಂದಿದೆ. ಆದರೆ ಇಂತಹ ಭಾಗವತವನ್ನು ಇಂದಿನ ಕಾಲದೊಳಗೆ ಎಲ್ಲಿ ತಂದು ನಿಲ್ಲಿಸಿದ್ದಾರೆ ಅಂದರೆ, ಭಾಗವತ ಹೇಳೋರಾಗಿರಬಹುದು, ಭಾಗವತ ಕೇಳೋರಾಗಿರಬಹುದು, ಯಾರೂ ಕೆಲಸ ಇಲ್ಲದವರು, ಮನೆಯೊಳಗೆ ಏನೂ ಕೆಲಸ ಇಲ್ಲ, ಸೊಸೆಯಂದ್ರ ಮಾವಂದ್ರ ಹೊರಗೆ ಹಾಕಿರ್ತಾರೆ, ಅಥವಾ ಇವನು ಗಂಡಗೇನೋ ಪಾಪ ಹೆಂಡತಿ ಮೇಲೆ ಬೇಸರ ಆಗಿರ್ತಾರೆ, ಸಾಯಂಕಾಲ ಅಂತ ಉಪನ್ಯಾಸ ಕೇಳ್ಕೊಂಬರ್ತೇನೆ ಅಂತ ಪಾಪ ಕೇಳ್ಕೊಳ್ಳಿಕ್ಕೆ ಬರ್ತಾರಲ್ಲ, ಇಂಥವ್ರು ಭಾಗವತ ಕೇಳೋದು ಅಂತ ಒಂದು ಕಡೆಗಾಗಿದೆ. ಇನ್ನೊಂದು ಕಡೆಗೆ ಹೇಳೋರು ಎಂಥವರು ಅಂದರೆ, ಪಾಂಡಿತ್ಯಹೀನ ಕವಯೋಭವಂತಿ. ಯಾರಿಗೆ ಪಾಂಡಿತ್ಯಹೀನ ಆಗಿರ್ತಾರೆ ಅಂದರೆ ಪಾಂಡಿತ್ಯ ಇರೋದಿಲ್ಲ, ಅವರು ಕವಿಗಳಾಗ್ತಾರಂತ. ಕವಿತ್ವಹೀನಾಂಶ, ಯಾರಿಗೆ ಕವಿತ್ ಕಾವ್ಯದ ಶಕ್ತಿಯೂ ಇಲ್ಲ ಅಂತಹ ವ್ಯಕ್ತಿ ಏನು ಮಾಡ, ಪಾಂಡಿತ್ಯ ಇಲ್ಲ, ಇವತ್ತು ಕವಿತ್ವವೂ ಇಲ್ಲ, ಹಾಗಾದ್ರೆ ಏನು ಮಾಡೋರ, ಹಾಗಾದ್ರೆ ಆಯಿತು, ಹೊಲ ಇದೆ, ಮನೆ ಇದೆ, ಅಲ್ಲೇ ಸುಮ್ಮನೆ ಹೊಲ ಮನೆ ಮಾಡ್ಕೊಂಡು ಇದ್ಬಿಡೋಣ ಅಂತ ಹೊಲ ಮನೆ ಮಾಡೋಕ್ಕೆ ಹೋಗ್ತಾನೆ. ಆದರೆ ಇವತ್ತು ಯಾರು ಬ್ರಾಹ್ಮಣರು ಹೊಲ ಮನೆ ಇಲ್ಲ, ಎಲ್ಲ ಮೊರಾರ್ಜಿ ಇಂದಿರಾ ಗಾಂಧಿ ಕಾಲಕ್ಕೆಲ್ಲ ಹೋಗ್ಬಿಟ್ಟವು ಹಣೆ ಮರ, ಹೀಗಾಗಿ ಇವರು ಏನೇನು ಇಲ್ಲ ಈಗ. ಸರಿ, ಆವಾಗ ಅದು ಹೋದ ಮೇಲೆ ಭಗ್ನಾಹ ಭಾಗವತ ವದಂತಿ, ಕೊನೆಗೆ ಏನೂ ಇಲ್ಲದೇ ಇದ್ದಾಗ ಭಾಗವತವನ್ನು ಕೈಯಲ್ಲಿ ಹಿಡಿತಾನೆ ಅಂತ ಯಾರೋ ಒಬ್ಬರು ಶ್ಲೋಕ ಮಾಡಿತ್ತು. ಅಂದರೆ ಏನೂ ಇಲ್ಲದೇ ಇದ್ದಾಗ ಆಶ್ರಯ ಪಡುವುದು ಭಾಗವತ ಅನ್ನುವ ಮಟ್ಟಕ್ಕೆ ಇವತ್ತು ಭಾಗವತನ ಕೇಳುವುದಾಗಲಿ ಭಾಗವತವನ್ನು ಹೇಳುವುದಾಗಲಿ ಅಂತಹ ಪರಿಸ್ಥಿತಿ. ಆದರೆ ಒಂದು ತಿಳ್ಕೊಳ್ಳಿ, ಭಾಗವತ ಅಷ್ಟು ಸಾಮಾನ್ಯವಾದ ಗ್ರಂಥ ಅಲ್ಲ. ಇದಂ ಪುರಾಣಂ ಬ್ರಹ್ಮ ಸಂಹಿತಂ, ಸಾಕ್ಷಾತ್ ವಿದ್ಯಾದಿಶತೀರ್ಥರ ತಮ್ಮಂದರು ಗುರುರಾಜಿಯರು, ದೊಡ್ಡ ನೈಯಾಯಿಕರು, ಒಳ್ಳೆ ತಾರ್ಕಿಕರು, ಬಹಳ ದೊಡ್ಡ ವಿದ್ವಾಂಸರು, ಬಹಳ ದೊಡ್ಡ ವ್ಯಾಖ್ಯಾನಕಾರರು. ಯಾದವಾರ್ಯರವ್ರ ಮನೆ ಮುಂದೆ ಹೋಗುವಾಗ ಅವರು ನ್ಯಾಯಶಾಸ್ತ್ರದ ಪಾಠ ಹೇಳಬೇಕಂತ, ಆವಾಗ ನ್ಯಾಯಶಾಸ್ತ್ರದ ಪಾಠ ಹೇಳುವಾಗ ಸಾಕ್ಷಾತ್ ಯಾದವಾರ್ಯರ ಅನ್ನೋರಂತೆ ಅವರ ಮರಾಠಿಯಿಂದ, ಭಾಗವತ್ ಪಹ, ಭಾಗವತ್ ಪಹ, ಇನ್ನು ಭಾಗವತ್ ಓದು, ಏನು ನ್ಯಾಯಶಾಸ್ತ್ರ ಓದಿದ್ರೆ ಏನು ಅರ್ಥ ಆಗ್ತದೆ, ಶುಷ್ಕ ತರ್ಕ ಮತಿ ಮಂಗ ನಾಟನ ನಾದ ತೆಗೆ ಕಾಟ ಕುತರ್ಕೇಶು ಅಭ್ಯಾಸ ಸತತ ಪರ ಪೈಶುನ್ಯ ಮನನಂ. ನ್ಯಾಯಶಾಸ್ತ್ರ ಓದೋದ್ರಿಂದ ಮೋಕ್ಷ ಸಿಗುವುದಿಲ್ಲ, ನ್ಯಾಯಶಾಸ್ತ್ರ ಓದಬಾರದು ಅಂತ ಅರ್ಥ ಅಲ್ಲ, ಎಷ್ಟು ಬೇಕೋ ಅಷ್ಟು ಓದ್ರಿ, ಆದರೆ ನ್ಯಾಯಶಾಸ್ತ್ರ ಬುದ್ಧಿ ತೀಕ್ಷ್ಣ ಮಾಡಬಹುದು, ಆದರೆ ನ್ಯಾಯಶಾಸ್ತ್ರದಿಂದಲೇ ಮೋಕ್ಷ ಅಂತ ತಿಳ್ಕೋಬೇಡಿ. ಶಾಸ್ತ್ರ ಮೀಮಾಂಸಾ ಗ್ರಂಥ, ಬ್ರಹ್ಮ ಮೀಮಾಂಸಾ, ನಮ್ಮ ಸಾಧನಕ್ಕಿರತಕ್ಕಂಥ ಒಂದು ಅದ್ಭುತವಾದ ಗ್ರಂಥ ಅದು ಭಾಗವತ. ಅದಕ್ಕಾಗಿ ಭಾಗವತ ಓದು ಅಂತಂದಾಗ ಅವರಿಗೆ ತಾಯಿಗೆ ಭಾಗವತ ಹೇಳೋದಕ್ಕೆ ಯಾರೋ ಬರ್ತಿದ್ರಂತೆ ಆಚಾರ್ಯರು, ಏನೋ ಹಿಂಗೆ ಮಳೆ ಬಂದುಬಿಡ್ತು, ಪಾಪ ಬರಲಿಕ್ಕಾಗಲಿಲ್ಲ. ಆವಾಗ ಅನಿವಾರ್ಯವಾಗಿ ಪುಸ್ತಕ ಕೈಯಲ್ಲಿ ಹಿಡಿಬೇಕಾಯಿತು. ಆವಾಗ ಹಿಡಿದಾಗ ಅವರಂತಾರೆ, ಯಾದವಾರ ಹೇಳಿದ್ದು ಎಷ್ಟು ಸಮಂಜಸವಾದ, ಎಂತಹ ಅದ್ಭುತವಾದ ವಿಚಾರಗಳು, ಜನ್ಮಾದ್ಯಸ್ಯ ಯಥೋನ್ಮಯಾದಿ ತರತಃ ಅರ್ಥೇಶು ಅಭಿಜ್ಞ ಸ್ವರಾಟ್, ಅಂತಹ ಭಗವಂತನ ಮಹಿಮೆಯನ್ನು ನಿರೂಪಣ ಮಾಡತಕ್ಕಂತಹ ಶ್ರೀಮದ್ ಭಾಗವತ, ಇದಂ ಪುರಾಣಂ ಬ್ರಹ್ಮ ಸಂಹಿತಂ, ಯಾವ ಸಂಶಯವೂ ಇಲ್ಲ, ಇಡೀ ಚತುಶ್ಲೋಕಿ ವಿಶೇಷವಾಗಿರತಕ್ಕಂತಹ ವೇದವ್ಯಾಸದೇವರು ನಿರೂಪಣ ಮಾಡಿಕೊಟ್ಟ ಎಲ್ಲ ಬ್ರಹ್ಮಸೂತ್ರಗಳ ಅರ್ಥವನ್ನು, ಗಾಯತ್ರಿ ಮಂತ್ರದ ಅರ್ಥವನ್ನು, ಮಹಾಭಾರತದಲ್ಲಿ ಬರತಕ್ಕಂತಹ ಅನೇಕ ಅರ್ಥಗಳ ವಿಚಾರಗಳನ್ನು ಭಾಗವತ ಹೇಳುವುದಲ್ಲದೆ, ಮಹಾಭಾರತದಿಂದಲೇ ಭಾಗವತಕ್ಕೆ ನಿರ್ಣಯವನ್ನು ಮಾಡತಕ್ಕಂಥದ್ದು, ಅಷ್ಟಮಾತ್ರದ ವೇದಗಳಲ್ಲಿ ಬಂದಿರತಕ್ಕಂತಹ ಅನೇಕ ವಿಷಯಗಳನ್ನು ಭಾಗವತ ನಮಗೆ ಪ್ರತಿಪಾದನೆ ಮಾಡಿಕೊಡ್ತದೆ. ಅಂತಹ ಶ್ರೇಷ್ಠವಾಗಿರತಕ್ಕಂತಹ ಗ್ರಂಥ ಅದು ಶ್ರೀಮದ್ ಭಾಗವತ ಗ್ರಂಥ ಅಂತ ಭಾಗವತದ ಮಹಿಮೆಯನ್ನು, ಭಾಗವತದ ವಿಶೇಷವಾಗಿರತಕ್ಕಂತಹ ವೈಶಿಷ್ಟ್ಯವನ್ನು ನಮಗೆ ತಿಳಿಸಿಕೊಡ್ತಾರೆ. ಅಂತಹ ಭಾಗವತದ ಒಂದು ಸಾಮಾನ್ಯ ಪೂರ್ವ ಪೀಠಿಕೆಯನ್ನು ಇವತ್ತಿನ ದಿವಸ ನೋಡಿದ್ದೇವೆ. ನಾಳೆ ಒಂದೊಂದು ದಿನ ಎರಡೆರಡು ಸ್ಕಂದ, ಯಾಕಂದರೆ ಪೂರ್ಣವಾಗಿ ಹೇಳಿಕ್ಕಾಗೋದಿಲ್ಲ, ಎರಡೆರಡು ಸ್ಕಂದ ಒಂದೊಂದು ಸ್ಕಂದ, ವಿಶೇಷವಾಗಿ ಅದರಲ್ಲಿರುವಂತಹ ಸಾರಾಂಶ, ಅದರಲ್ಲಿರ್ತಕ್ಕಂತಹ ತತ್ವಗಳ ಜಿಜ್ಞಾಸೆಯನ್ನು ನಾವು ಪ್ರಧಾನವಾಗಿ ಮಾಡೋಣ. ಯಾಕೆ ನಾನು ಈ ವಿಷಯ ಹೇಳ್ತೇನೆ ಅಂದರೆ, ಭಾಗವತದಲ್ಲಿ ಅನೇಕ ಕಥೆಗಳು ಬಂದಿದೆ ನೋಡಿ. ಭಗವಂತನ ನಾಮೋಚ್ಚಾರಣೆಯ ಫಲಗೋಸ್ಕರವಾಗಿ ಅಜಾಮಿಣನ ಕಥೆ ಬಂತು, ಪ್ರಹ್ಲಾದರಾಜರ ಚರಿತ್ರೆ ಬರ್ತದೆ, ಎಂತಹ ಅದ್ಭುತವ ಪ್ರಹ್ಲಾದರಾಜರು ಕೊಟ್ಟ ಸಂದೇಶ ಎಂಥದ್ದು, ಅಂತಹ ಸಂದೇಶವನ್ನು ಪ್ರಹ್ಲಾದರಾಜರು ಕೊಡ್ತಾರೆ. ಕಬಿಲನಾಮಕ ಪರಮಾತ್ಮ ಉಪದೇಶ ಮಾಡಿದ್ದು ಎಂಥದ್ದು, ಉದ್ಧವ ಗೀತೆ ಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ್ದು ಎಂಥದ್ದು, ಒಂದೊಂದು ತತ್ವಗಳು, ಒಂದೊಂದು ವಿಚಾರಗಳು ಬಹಳ ವಿಸ್ತೃತವಾದದ್ದು. ಇಡೀ ಜನ್ಮ ಕುರಿತು ನಾವು ಅದನ್ನು ಅಧ್ಯಯನ ಮಾಡಿರೋ ಸಹಿತ ಮುಗಿಲಾರದಂತಹ ಅದ್ಭುತವಾದ ಗ್ರಂಥ ಅದು ಶ್ರೀಮದ್ ಭಾಗವತ ಗ್ರಂಥ. ನಮ್ಮ ಯಥಾಮತಿ, ಯಥಾಶಕ್ತಿ, ಯಥಾದೇಶ, ಕಾಲಕ್ಕೆ ಸಂಬಂಧಪಟ್ಟಂತೆ, ಸಮಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಸಾಧ್ಯವೋ ಅಷ್ಟು ಆ ಭಾಗವತವನ್ನು ಶ್ರವಣ ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡೋಣ. ಮಧ್ವೇಶ ಅರ್ಪಣಮಸ್ತು, ಶ್ರೀಕೃಷ್ಣ ಅರ್ಪಣಮಸ್ತು.